ಸಹೋದರಿಯರೇ, ಸೊ ಈ ದಿನ ನಾವು ಬೈಬಲ್ ಸ್ಟಡಿಗೆ ಆಂಟ್ರಿರುವಂತ ಒಂದು ಭಾಗ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಯೋಶುವನು ಬರೆದಂತ ಒಂದು ಪುಸ್ತಕದಲ್ಲಿ 6ನೇ ಅಧ್ಯಾಯದಿಂದ 11ನೇ ಅಧ್ಯಾಯ. ಅದರ ಹೆಸರು ನೋಡ್ಬೇಕಾರೆ ಈ ಒಂದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂತ ನೋಡ್ಬೇಕಾರೆ, ಯೋಶುವ ಬುಕ್ಕಲ್ಲಿ ಈ ಚಾಪ್ಟರ್ಗಳಲ್ಲಿ ಯೋರ್ದನ್ ನದಿ ದಾಟಿದ ನಂತರ ಅವರು ಎರಿಕೋ ಪಟ್ಟಣನ ಯಾವ ಥರ ಅವರು ಕಾನ್ಕರ್ ಮಾಡ್ಕೊಂತಾರೆ, ಇದಾಗಿ ನಂತರ ಐ ಅಂತ ಬಂದ ಒಂದು ಪಟ್ಟಣ, ಆಮೇಲೆ ನೆಕ್ಸ್ಟ್ ಅದೇ ಥರ ಇನ್ನೂ ಅನೇಕ ಪಟ್ಟಣಗಳನ್ನ ಅವ್ರು ಯಾವ ರೀತಿ ಒಂದು ಕ್ಯಾಪ್ಚರ್ ಮಾಡ್ಕೊತಾರೆ, ಯಾವ ಥರ ಶತ್ರುಗಳ ನಾಶ ಮಾಡಿ ಅವ್ರು ಏನು ಮಾಡ್ತಾರೆ ತನ್ನ ಪ್ರಯಾಣನ ಅವರು ಕಂಟಿನ್ಯೂ ಮಾಡ್ತಾರೆ ಅಂತಂದ್ಬಿಟ್ಟು ಈ ವಿಚಾರಗಳನ್ನ ಏನು ಮಾಡಿರೋದು ಅಂದ್ರೆ ಈ ಒಂದು 5 ಚಾಪ್ಟರ್ಸ್ ನಮ್ಗೆ ಏನು ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ ಅಲ್ವ. ಸೊ ಇದರಲ್ಲಿ ನಾವೇನು ಮಾಡೋಣ, ಒಂದೊಂದಾಗಿ ಓದ್ಕೊಂಡು ಹೋಗೋಣ. ಯಾರಾದರೂ ಬೈಬಲ್ ಓದೋಕ್ಕೆ ಆಗೋರು ಮತ್ತು ಇಂಟ್ರೆಸ್ಟ್ ಇರೋ ದೈವದತ್ತಮ್ಮ ಹ್ಯಾಂಡ್ಸ್ಗಳನ್ನ ರೈಸ್ ಮಾಡಿದ್ರೆ ಅವ್ರಿಗೆ ಈ ಬೈಬಲ್ಗಳನ್ನ ಓದೋದಕ್ಕೆ ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ತದೆ. ಮೊದಲನೇದಾಗಿ ಯೋಶುವನ ಬರೆದಂಥ ಒಂದು ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 1ರಿಂದ 11ನ ನಮ್ಮ ಮಧ್ಯದಲ್ಲಿ ಚಿತ್ರಾ ಸಿಸ್ಟರ್ ಕುಮಾರ್ ಬ್ರದರು ಓದ್ಬೇಕು ಅಂತ ಕೇಳ್ಕೊತೀನಿ. 2ನೇದಾಗಿ 12ನೇ ವಚನದಿಂದ ಹಿಡಿದು 27ನೇ ವಚನದವರೆಗೂ ನಮ್ಮ ಮಧ್ಯದಲ್ಲಿ ರಾಧಿಕಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊತೀನಿ. ಕುಮಾರ್ ಬ್ರದರ್ ಓದಕ್ಕೆ ಆಗ್ತದಾ? ಹಾ ಬ್ರದರ್, ಓದ್ತೀನಿ ಬ್ರದರ್. ಥ್ಯಾಂಕ್ ಯು ಕುಮಾರ್ ಬ್ರದರ್. ಓಕೆ, ಓದಿ. ಯೆರಿಕೋವಿನವರು ಇಸ್ರಾಯೇಲರಿಗೆ ಎದರಿ ತಮ್ಮ ಪಟ್ಟಣದ ಭಾಗಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಪಟ್ಟರೆಲ್ಲ 6 ದಿವಸಗಳವರೆಗೂ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಚಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜುಷದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಚಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬನ್ನು ಧ್ವನಿ ಕೇಳಿ ಸುತ್ತಲೇ ನೀವೆಲ್ಲರೂ ಮಹೋತ್ತನವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಪ್ರತಿಯೊಬ್ಬನು ನೆಟ್ಟಗೆ ಒಳಗೆ ನುಗ್ಗಬಹುದು ಎಂದು ಹೇಳಿದ್ದನು. ಯೆಹೋವನು ಇಸ್ರಾಯೇಲರಿಗೆ ಯೆರಿಕೋವನ್ನು ಸ್ವಾಧೀನಪಡಿಸಿದ್ದು. ಆಗ ನೂನನ ಮಗನಾದ ಯೆಹೋವನನ್ನು ಯಾಚಕರನ್ನು ಕರೆದು ಅವರಿಗೆ, ಒಡಂಬಡಿಕೆಯ ಮಂಜುಷವನ್ನು ಒತ್ತಿಕೊಂಡು ಹೋಗಿರಿ. 7 ಮಂದಿ ಯಾಚಕರು ಕೊಂಬುಗಳನ್ನು ಹಿಡಿದುಕೊಂಡು ಯೆಹೋವನ ಮಂಜುಷ ಮುಂದೆ ನಡೆಯಲಿ ಅಂದನು. ಮತ್ತು ಅವನು ಜನರಿಗೆ ಹೋಗಿ ಪಟ್ಟಣವನ್ನು ಸುತ್ತಿರಿ, ಯುದ್ಧ ಸನ್ನದವರೆಲ್ಲರೂ ಯೆಹೋವನ ಮಂಜುಷದ ಮುಂದೆ ಹೋಗಲಿ ಎಂದು ಹೇಳಿದನು. ಯೆಹೋಶನನು ಆಜ್ಞಾಪಿಸಿದಂತೆಯೇ 7 ಮಂದಿ ಯಾಚಕರು ಕೊಂಬುಗಳನ್ನು ಹಿಡಿದುಕೊಂಡು ಊದುತ್ತಾ ಯೆಹೋವನ ಮುಂದೆ ನಡೆದರು. ಯೆಹೋವನ ಒಡಂಬಡಿಕೆ ಮಂಜುಷವು ಅವರ ಹಿಂದೆ ಹೋಯಿತು. ಯುದ್ಧ ಸನ್ನಿಧರಾದವರು ಕೊಂಬುಗಳನ್ನು ಊದುತ್ತಿದ್ದ ಯಾಚಕರ ಮುಂದೆ ಇದ್ದರು. ಹಿಂದಿನ ದಳವು ಮಂಜುಷದ ಹಿಂದಿತ್ತು, ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು, ನಿಮ್ಮ ಧ್ವನಿಯು ಇಸದಿರಲಿ, ನಿಮ್ಮ ಬಾಯಿಯಿಂದ 1 ಮಾತಾದರೂ ಹೊರಡದಿರಲಿ, ಆರ್ಭಟಿಸಿದರೆ ನಾನು 7 ದಿವಸದಲ್ಲಿ ಮಾತ್ರ ಆರ್ಭಟಿಸಿ ಎಂದು ಆಜ್ಞಾಪಿಸಿದನು. ಅವನು ಯೆಹೋವನ ಮಂಜುಷವನ್ನು 1 ಸಾರಿ ಘಟ್ಟಣವನ್ನು ಸುತ್ತಿದ್ದ ಮೇಲೆ ಅವರು ತಿರುಗಿ ಪಾಳೆಯಕ್ಕೆ ಬಂದು ರಾತ್ರಿ ಕಳೆದರು. ಓಕೆ, ಥ್ಯಾಂಕ್ ಯು ಕುಮಾರ್ ಬ್ರದರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾರೆ ಇಲ್ಲಿ ಯೆರಿಕೋ ಪಟ್ಟಣ ಯಾವ ತರ ನಾಶ ಮಾಡ್ಬೇಕು ಅಂತ ಏನ್ಬಿಡ ಒಂದು ದೇವರು ವಿಧ ಕೊಟ್ಟಿದ್ದಾರೆ. ಸೊ ಏನಪ್ಪ ಅದು ಒಂದು ರೀತಿ ಅಂತಂದ್ರೆ, ಅವ್ರ ಕತ್ತಿ ಗುರಾಣಿಗಳ ತೋಣನೆಲ್ಲ ಇದ್ದಾಡೋದ ಅವಶ್ಯಕತೆ ಇರಲಿಲ್ಲ. ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಏನ್ ಮಾಡಬೇಕು, 7 ಮಂದಿ ಒಂದು ಯಾಜಕರು
ಏನ್ ಮಾಡ್ಬೇಕಂದ್ರೆ ಏಳು ಒಂದು ಟಗ್ರದ ಒಂದು ತುತ್ತುರಿ ಏನ್ ಮಾಡ್ಬೇಕು ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಾರೆ. ತಗೊಂಡೋಗ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಆ ಒಂದು ಎರಿಕೋ ಒಂದು ಕೋಟೆ ಸುತ್ತಲು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅಲ್ಲಿ ಸುತ್ತಬೇಕು ಅಂತ ಹೇಳ್ತಾರೆ. ಸೊ ಎಷ್ಟು ದಿನ ಸುತ್ತಬೇಕು ಅಂತ ಹೇಳ್ತಾರೆ ಅಂದ್ರೆ ಏಳು ದಿನ ಏನ್ ಮಾಡ್ಬೇಕು ಸುತ್ತಬೇಕು ಅಂತ ಹೇಳ್ತಾರೆ. ಮೊದಲನೇ ದಿನ ಒಂದ್ ರೌಂಡು, ಎರಡನೇ ದಿನ ಮೂರ್ ದಿನ ಆಯ್ತಾರೆ ಏನ್ರಿ, ಎಲ್ಲಾ ದಿನ ಒಂದ್ ರೌಂಡು. ಆದ್ರೆ ಏಳನೇ ದಿನ ಮಾತ್ರ ಏಳು ಸತಿ ಏನ್ ಮಾಡ್ಬೇಕು ನೀವು ಸುತ್ತಬೇಕು ಅಂತ ಹೇಳ್ತಾರ. ಆಮೇಲೆ ಸುತ್ತಬೇಕ್ರೆ ಏನಪ್ಪ ವಿಧ ಕೊಡ್ತಾನೆ ಅಂತಂದ್ರೆ ಅಲ್ಲಿ ಗಲಾಟೆ ಮಾಡ್ಬಾರ್ದು, ಮಾತಾಡ್ಬಾರ್ದು, ಸೈಲೆಂಟ್ ಆಗಿ ಏನ್ ಮಾಡ್ತೀವಿ ನೀವು ಆರು ಬಿಟ್ಟಿಸ್ಬಾರ್ದು, ಏನು ಮಾಡ್ಬಾರ್ದು, ನೀವು ಸುಮ್ಮನೆ ಹೋಗ್ಬೇಕು, ನಿಮಗೆ ಸುತ್ತಬೇಕು, ತುತ್ತುರಿ ಊದ್ಬೇಕು. ತುತ್ತುರಿ ಊದ್ದವಾಗ ಏನಾಗ್ತಿರೋದು ಅದು ಫ್ಲಾಟ್ ಆಗಿ ಏನಾಗ್ತಾರೆ ಆಟೋಮೆಟಿಕ್ ಆಗಿ ಗೋಡೆ ಏನಾಗ್ತದೆ ತಾನಾಗೆ ಬಿದ್ದು ಹೋಗ್ತಾರೆ ಅಂತ ಹೇಳ್ತಾರ. ಸೊ ಕೊನೆಯ ದಿನ ಏಳು ಸತಿ ಸುತ್ತಿದ ಮೇಲೆ ಏಳು ತುತ್ತುರಿಗಳನ್ನ ಜೋರಕ್ಕೆ ಕೊಂಬು ಊದಿದ್ಮೇಲೆ ಜೋರಕ್ಕೆ ಆರ್ಬಿಟ್ಟಿಸ್ತಾವಾಗ ಏನಾಗ್ತಾರೆ ಅಂತಂದ್ರೆ ಆ ಒಂದು ಎರಿಕೋ ಕೋಟೆ ಗೋಡೆ ಆಟೋಮೆಟಿಕ್ ಆಗಿ ಏನಾಗ್ತದೆ ಬಿದ್ದು ಹೋಗ್ತಾರೆ ಅಂತ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ದೇವ ನಮ್ಗೆ ಏನ್ ಮಾಡ್ತಾರೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಅದರ. ಸೊ ಅದಕ್ಕೆ ಇಸ್ರೇಲ್ ಜನಗಳು ಏನ್ ಮಾಡ್ಬೇಕಾಯ್ತು ಈ ನಂಬಿಕೆಯಿಂದ ಏನ್ ಮಾಡ್ಬೇಕಂತಂದ್ರೆ ಮಂಜುಷ ಪೆಟ್ಟಿ ಎತ್ಕೊಂಡು ಏನ್ ಮಾಡ್ಬೇಕಾಯ್ತಲ್ಲ ಅಲ್ಲಿ ಸುತ್ತಬೇಕಾಗಿತ್ತು ಅಲ್ವನ. ಸೊ ಅದಕ್ಕೆ ನಾವು ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಭಾಗದಲ್ಲಿ ಏನಾಯ್ತು ಅಂತಂದ್ಬಿಟ್ಟು ರಾಧಿಕಷ್ಟ್ರ ಓದ್ತೀರಾ? ಯಹೋಶುವನು ಬೆಳಿಗ್ಗೆ ಎದ್ದನು, ಯಾಜಕರು ಯಹೋವನ ಮಂಜೂಷವನ್ನು ಹೊತ್ತುಕೊಂಡು ಹೊರಟರು. ಏಳು ಮಂದಿ ಯಾಜಕರು ಕೊಂಬುಗಳನ್ನು ಊದುತ್ತಾ ಯಹೋವನ ಮಂಜೂಷದ ಮುಂದೆ ನಡೆದರು. ಯುದ್ಧ ಸನ್ನದ್ಧರು ಅವರ ಮುಂದಿದ್ದರು. ಹಿಂದಣ ದಳವು ಯಹೋವನ ಮಂಜೂಷದ ಹಿಂದಿತ್ತು, ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಹೀಗೆ ಎರಡನೇ ದಿನದಲ್ಲಿಯೂ ಪಟ್ಟಣವನ್ನು ಸುತ್ತಿ ಪಾಳ್ಯಕ್ಕೆ ಹಿಂದಿರುಗಿದರು. ಆರು ದಿವಸ ಈ ಪ್ರಕಾರ ಮಾಡಿದರು. ಏಳನೆಯ ದಿನದಲ್ಲಿ ಅವರು ಸೂರ್ಯೋದಯವಾಗುತ್ತಲೇ ಎದ್ದು ಅದೇ ಕ್ರಮದಲ್ಲಿ ಪಟ್ಟಣವನ್ನು ಏಳು ಸಾರಿ ಸುತ್ತಿದರು. ಈ ದಿವಸದಲ್ಲಿ ಮಾತ್ರ ಅದನ್ನು ಏಳು ಸಾರಿ ಸುತ್ತಿದರು. ಏಳನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯಹೋಶುವನು ಜನರಿಗೆ ಆರ್ಭಟಿಸಿರಿ, ಯಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ, ಇದು ಇದರಲ್ಲಿರುವುದೆಲ್ಲವೂ ಕೇವಲ ಯಹೋವನ ಸೊತ್ತೇ ಎಂದು ತಿಳಿಯಿರಿ. ಸೂಳೆಯಾದ ರಾಹಾಬಳು ಅವಳ ಸಂಗಡ ಮನೆಯಲ್ಲಿರುವವರೆಲ್ಲರೂ ಉಳಿಯಲಿ, ನಾವು ಕಳಿಸಿದ ದೂತರನ್ನು ಅವಳು ಅಡಗಿಸಿಟ್ಟಳಲ್ಲ, ನೀವಾದರೂ ಯಹೋವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರೇಲರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ಕೆಟ್ಟಿತು. ಎಲ್ಲ ಬೆಳ್ಳಿ ಬಂಗಾರವು ತಾಮ್ರ ಕಬ್ಬಿಣ ಪಾತ್ರೆಗಳು ಯಹೋವನ ಮೀಸಲಾಗಿದ್ದು ಆತನ ಭಂಡಾರಕ್ಕೆ ಸೇರತಕ್ಕವುಗಳು ಅಂದನು. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು, ಅದು ಅವರಿಗೆ ಸ್ವಾಧೀನವಾಯಿತು. ಅವರು ಪಟ್ಟಣದಲ್ಲಿದ್ದ ಗಂಡಸರನ್ನು ಹೆಂಗಸರನ್ನು ಹುಡುಗರನ್ನು ಮುದುಕರನ್ನು ದನ ಕುರಿ ಕತ್ತೆಗಳನ್ನು ನಿಶ್ಶೇಷವಾಗಿ ಕತ್ತಿಯಿಂದ ಸಂಹರಿಸಿಬಿಟ್ಟರು. ಯಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ ಇಬ್ಬರು ಮನುಷ್ಯರಿಗೆ, ನೀವು ಆ ಸುಳಿಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು ಅವಳಿಗಿರುವುದೆಲ್ಲವನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಲು, ಆ ಯೌವನಸ್ಥರು ಹೋಗಿ ರಹಾಬಳನ್ನು ಅವಳ ತಂದೆ ತಾಯಿಗಳನ್ನು ಸಹೋದರರನ್ನು ಅವಳಿಗಿರುವುದೆಲ್ಲವನ್ನು ಅವಳ ಗೋತ್ರದ ಎಲ್ಲಾ ಜನರನ್ನು ತಂದು ಇಸ್ರೇಲರ ಪಾಳೆಯದ ಹೊರಗೆ ಇಟ್ಟರು. ಇಸ್ರೇಲರು ಪಟ್ಟಣವನ್ನು ಅದರಲ್ಲಿರುವುದನ್ನೆಲ್ಲವನ್ನು ಬೆಂಕಿಯಿಂದ ಸುಟ್ಟರು. ಆದರೆ ಬೆಳ್ಳಿ ಬಂಗಾರವನ್ನು ತಾಮ್ರ ಕಬ್ಬಿಣ ಪಾತ್ರೆಗಳನ್ನು ಯಹೋವನ ಆಲಯದ ಭಂಡಾರಕ್ಕೆ ಕೊಟ್ಟರು. ಸೂಳೆಯಾದ ರಾಹಾಬಳು ಯರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನು ಅವಳ ತಂದೆಯ ಮನೆಯವರನ್ನು ಅವಳಿಗಿರುವುದನ್ನೆಲ್ಲವನ್ನು ಉಳಿಸಿದನು. ಅವಳು ಇಂದಿನವರೆಗೂ ಇಸ್ರೇಲರಲ್ಲಿ ವಾಸವಾಗಿದ್ದಾಳೆ. ಅದೇ ಸಮಯದಲ್ಲಿ ಯಹೋಶುವನು ಇಸ್ರೇಲರಿಂದ ಪ್ರಮಾಣ ಮಾಡಿಸಿ ಅವರಿಗೆ ಈ ಯರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ, ಅಂಥವನು ಅದಕ್ಕೆ ಅಸ್ಥಿವರ ಹಾಕುವಾಗ ತನ್ನ ಹಿರಿಯ ಮಗನನ್ನು ಬಾಗಲುಗಳನ್ನಿಡುವಾಗ ಕಿರಿಯ ಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ಯಹೋವನು ಯಹೋಶುವನ ಸಂಗಡ ಇದ್ದುದರಿಂದ ಅವನು ದೇಶವನ್ನೆಲ್ಲ ಕೀರ್ತಿಗೊಂಡನು. ಓಕೆ ಅಷ್ಟ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ಎರಡನೇ ಭಾಗದಲ್ಲಿ ಯಾವ ರೀತಿ ಒಂದು ಎರಿಕೋ ಪಟ್ಟಣ ಸುತ್ತಬೇಕಾರೆ ಬಿದ್ದೋಯ್ತು ಅಂತ ನಮ್ಗೆ ಏನ್ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅದನ್ನ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾರೆ ಅಂದ್ರೆ ಮಂಜುಷಾ ಪೆಟ್ಟಿ ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವ್ರ ಮುಂದೆ ಏನ್ರಿ ತುತ್ತುರಿ ಊದ್ಕೊಂಡು ಆ ಸೈನಿಕರೆಲ್ಲ ಹೋಗ್ಬೇಕಾರೆ ಏಳು ಸತಿ ಏಳನೇ ದಿನ ಸುತ್ತೊಡ್ಬಿಟ್ಟು ಎಲ್ಲಾರು ತುತ್ತುರಿ ಜೋರು ಕೂದಿ
ಜೋರು ಕುಗ್ಗಿದ ತಕ್ಷಣ ಏನಾಗ್ತದೆ ಅಂದ್ರೆ ಆ ಗೋಡೆ ಏನಾಗ್ತದೆ ಬಿದ್ದೋಗ್ಬಿಡ್ತದೆ. ಹೆಂಗ್ ಬಿದ್ದೋಗ್ತೋ ಇದು ಗೋಡೆ ಅಂತ ನೋಡ್ಬೇಕ್ರೆ, ಆಕ್ಚುಲಿ ನಾವು ಕಳಿಸತಿ ನೋಡಿದ್ರೆ ಏನಪ್ಪ ನೋಡಿದ್ರೆ ಆ ಯೋರ್ಧನ್ ನದಿಯಲ್ಲಿ ಯಾಜಕರು ಕಾಲಿಟ್ಟ ತಕ್ಷಣ ನೀರು ಏನಾಗ್ಬಿಡ್ತು, ಹಿಂಗೋಯ್ತು ಅಂತ ನೋಡ್ತಿಲ್ವ. ಸೊ ಇಲ್ಲಿ ಹೆಂಗೆ ನೀರು ಹಿಂಗೋಯ್ತು, ಹೆಂಗೆ ಗೋಡೆ ಬಿದ್ದೋಯ್ತು ಅಂತ ನೋಡ್ಬೇಕ್ರೆ, ನಾವು ಅಲ್ಲಿ ನೀರು ಹೆಂಗೆ ಹಿಂಗೋಯ್ತು ಅಂತ ನೋಡ್ಬೇಕ್ರೆ, ಇದಕ್ಕಿಂತ ಮೇಲೆ ಅಂತ ಸ್ಥಳದಲ್ಲಿ ಒಂದು ಆದಾಮ್ ಅಂತ ಒಂದು ಸ್ಥಳ ಇತ್ತು, ಆ ಸ್ಥಳದಲ್ಲೇ ಇತ್ತು ನೀರು ನಿಂತ್ಕೊಂಡ್ಬಿಡ್ತು ಅಂತ ನೋಡ್ತಿಲ್ವ. ಹೆಂಗೆ ಅಂತಂದ್ರೆ ಈ ಒಂದು ಜಾಗ ಭೂಕಂಪಕ್ಕೆ ಏನ್ರಿ ತುಂಬಾ ಒಂದು ಏನ್ರಿ ಆ ಜಾಗದಲ್ಲಿ ತುಂಬಾ ಭೂಕಂಪ ಏನಾಗ್ತಾಯ್ತು ಆ ಒಂದು ಜಾಗ. ಅದರಿಂದ ನೋಡ್ಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ, ಏನ್ರಿ ಆ ಲ್ಯಾಂಡ್ ಆಲ್ರೆಡಿ ಏನಾಗಿತ್ತು, ಯೋಧ ನದಿಗೆ ಕ್ರಾಸ್ ಆಗ್ಬೇಕ್ರೆ ಭೂಕಂಪ ಬಂದು ಅಲ್ಲಿ ಆದಾಮ್ ಹತ್ರ ನೀರೇನಾಗಿತ್ತಂತೆ ಆಲ್ರೆಡಿ ಅಲ್ಲಿ ನಿಂತ್ಕೊಂಡಿತ್ತು. ಅದ ಇದು ಸ್ವಲ್ಪ ಸಮಯದ ನಂತರ ಏನಾಯ್ತು ಹರಿದು ಬಂತು. ಅದರಿಂದ ಲ್ಯಾಂಡ್ ಆಲ್ರೆಡಿ ಏನಾಗಿರ್ತದೆ ಒಂದು ಲೂಸ್ ಆಗಿರ್ತಾರೆ ಅಲ್ವರ. ಸೊ ನೋಡ್ಬೇಕ್ರೆ ಅದ್ ಮಾತ್ರ ಅಲ್ಲ, ಇಸ್ರೇಲ್ ಜನಗಳು ಎಷ್ಟಪ್ಪ ಇತ್ತು ಸಂಖ್ಯೆ ಅಂತ ನೋಡ್ಬೇಕು, ನಮ್ಗೆ ಚೆನ್ನಾಗಿ ಗೊತ್ತು. 600,000 ಗಂಡಸರು ಐಗುಪ್ ದೇಶನ ಬಿಟ್ಟು ಬಂದಿದ್ದು ಅಂತ ಅವಾಗ. ಹಂಗಾದ್ರೆ ಇವಾಗ ಎಷ್ಟಾಗಿರ್ಬೇಕು ಪಾಪ್ಯುಲೇಷನ್? ಡೆಫಿನೆಟ್ ಆಗಿ ಏನಾಗಿರ್ಬೇಕು, ಜಾಸ್ತಿ ಇರ್ಬೇಕು. ಯೋಚನೆ ಮಾಡಿ ಅಂತೀನಿ, ಹೆಚ್ಚು ಕಮ್ಮಿ ಒಂದು ಏನ್ರಿ ಒಂದು 10,00,000 ಜನ ಇವರ ಒಂದು ಊರು ಸುತ್ತಲು ಕೋಟೆ ಸುತ್ತಲು ಏನ್ರಿ ರೌಂಡ್ ಹೊಡ್ಕೊಂಡು ತುತ್ತೂರಿ ಊದ್ಕೊಂಡು ಹೋದ್ರೆ ಹೆಂಗಿರ್ತದೆ ಅಲ್ವರ. ಅದು ಏನ್ರಿ ಆ ಒಂದು ಏನಂತಾರೆ ಟಗರದ ಒಂದು ತುತ್ತೂರಿ ಅಂದ್ರೆ ಏನ್ ಸೌಂಡು ಅದರ, ಅದು ಏನ್ ಮಾಡ್ಬೇಕಂತೆ ಕಂಟಿನ್ಯೂಸ್ ಆಗಿ 7 ದಿನ ಹೊಡಿಬೇಕು ಅಂತ ಹೇಳ್ತಾರೆ. ಆ ಕೋಟೆ ಸುತ್ತಲೂ ನಡೆದ್ರೇನೆ ಏನಾಗಿರ್ತಾರೆ ಆಲ್ರೆಡಿ ಆ ಫೌಂಡೇಶನ್ ಎಲ್ಲ ವೀಕ್ ಆಗಿಬಿಡ್ತಾರೆ. ಅದ್ ಅದ್ ಮಾತ್ರ ಅಲ್ಲ, 7ನೇ ದಿನ 7 ರೌಂಡ್ ಹೊಡೆದು ತುತ್ತೂರಿ ಊದಿ ಎಲ್ಲಾರು ಜೋರಕ್ಕೆ ಆರು ಬಟ್ಟಿಸ್ಬೇಕಾದ್ರೆ ಹೆಂಗಿರ್ಬೇಕು ಯೋಚನೆ ಮಾಡಿರ್ತೀನಿ. ಆ ವೈಬ್ರೇಷನ್ಗೆ ಏನಾಗಿರ್ತದೆ ಅಂದ್ರೆ ಎರಿಕೋ ಕೋಟೆ ಬೀಳುತ್ತೆ. ದೇವ್ರೇ ಮಾಡಿತಾರೆ ಅದನ್ನ ಮಾಡಿತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ದೇವ್ರ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಯೋಶುವನಿಗೆ ಏನ್ ಹೇಳ್ತಾರೆ, ನೀವು ಹೋಗ್ಬಿಟ್ಟು ಎರಿಕೋ ಪಟ್ಟಣದಲ್ಲಿ ಒಬ್ರದ್ದೇನ್ ಮಾಡ್ಬಾರ್ದು, ಉಳಿಸ್ಬಾರ್ದು. ಯಾರನ್ನ ಮಾತ್ರ ಬಿಟ್ಟು, ರಹಾಬು ಅವ್ರ ಕುಟುಂಬದವ್ರದ್ ಮಾತ್ರ ಏನ್ ಮಾಡ್ಬೇಕು ಬಿಟ್ಟು, ಮಿಕ್ದವ್ರು ಎಲ್ಲರನ್ನು ನೀವು ಸಾಯಿಸಾಕ್ಬೇಕು ಅಂತ ಹೇಳ್ತಾರ ಅಲ್ವರ. ಅದಕ್ಕೆ ಅಲ್ಲಿ ಸಾಯಿಸಾಕ್ಬೇಕಂದ್ರೆ ಏನ್ ಹೇಳ್ತಾರೆ, ಗಂಡಸರು ಹೆಂಗಸರು ಚಿಕ್ಕವರು ದೊಡ್ಡವರು ಆಮೇಲೆ ಏನಂತಾರೆ ಆಡು ಕುರಿ ಆಮೇಲೆ ಏನಂತೆ ಎತ್ತು ಕತ್ತೆ ಎಲ್ಲನೇ ಮಾಡ್ಬೇಕು, ನೀವು ಸಾಯಿಸಾಕ್ಬೇಕು. ಯಾವ್ದು ಜೀವಂತವಾಗಿರೋದು ಯಾವ್ದನ್ನು ಬಿಡ್ಬಾರ್ದು ಅಂತ ಹೇಳ್ತಾರ. ಮತ್ತೆ ಅಲ್ಲಿ ಕೊಳ್ಳೆ ಹೊಡಿಬೇಕಾರೆ ಅಲ್ಲಿ ಏನ್ ಮಾಡ್ಬಾರ್ದು, ಅಲ್ಲಿ ಏನೋ ವಸ್ತು ಸಿಗ್ತಾನೆ ವಸ್ತು ನೀವು ಎತ್ಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನಪ್ಪ ಅದು ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಹೇಳ್ಬೇಕಾರೆ ಈ ವಸ್ತುಗಳನ್ನ ಹಾಕೊಂಬೇಡ ಅಂತ ಹೇಳ್ತಾರೆ. ಏನದು ಚಿನ್ನ ಬೆಳ್ಳಿ ತಾಮ್ರ ಲೋಹಗಳು ಲೋಹಗಳು ಪಾತ್ರಗಳು ಯಾವುದೇ ಇತ್ತಂದ್ರೆ ಏನ್ ಮಾಡ್ಕೋಬಾರ್ದು, ನೀವು ಯುಟಿಲೈಸ್ ಮಾಡ್ಕೊಂಡೋಗ್ಬೋದು. ಅದು ಯಹೋವನ ಒಂದು ಕಾಣಿಕೆಯಾಗಿ ಬಂದಿರೋದು, ಅದು ಡ್ರೈವರ್ ದೇವ್ರಿಗೆ ಒಂದು ಏನಾಗ್ಬೇಕು ಟ್ರೆಷರ್ಗೆ ಹೋಗ್ಬಿಡ್ಲಿ ಅಂತ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹಂಗೇನೋ ಮಾಡ್ದ ಅಂತಂದ್ರೆ ಶಾಪಗ್ರಸ್ತರಾಗಿರ್ತೀರಾ ಅಂತ ಹೇಳ್ತಾರ. ಕೊನೆಗೆ ಏನ್ ಮಾಡ್ತಾರೆ ಎಲ್ಲ ಅಟ್ಯಾಕ್ ಮಾಡ್ಬಿಟ್ಟು ರಹಾಬ್ನ ಹೊರಗಡೆ ಏನ್ ಮಾಡ್ತಾರೆ ಕರ್ಕೊಂಬಂದಾಗ ಎರಿಕೋ ಗೋಟ್ ಕೋಟೆನ ಏನ್ ಮಾಡ್ತಾರೆ ಆ ಊರ್ನ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಸುಟ್ಟಾಕ್ಬಿಡ್ತಾರೆ. ಏನಂತ ಹೇಳ್ತಾರೆ, ಇನ್ನೊಂದ್ಸತಿ ಯಾರು ಎರಿಕೋ ಕೋಟೆನ ಕಟ್ಟಿದ್ದ ಅಂತಂದ್ರೆ ಅವ್ರು ಏನಾಗಿರ್ತಾರೆ, ಅವರು ಆ ಫೌಂಡೇಶನ್ ಹಾಕ್ಬೇಕಾರೆ ತನ್ನ ಮಗನ ಏನ್ ಮಾಡ್ತಾರೆ ಹಿರಿಯ ಮಗನ ಕಳ್ಕೊಂತಾರೆ. ಆಮೇಲೆ ಅದಕ್ಕೆ ಫೌಂಡೇಶನ್ ಹಾಕಿ ಎಲ್ಲ ಕಟ್ಟಿದ್ಮೇಲೆ ಬಾಗಲ್ ಹಾಕಿ ನಿಲ್ಸ್ಬೇಕಾರೆ ಎಂತ ಕಿರಿಯನ್ ಮಗನ್ ಏನ್ ಮಾಡ್ತಾವ ಕಳ್ಕೊಂತ. ಇದೇ ತರ ಏನಾಗ್ತಾರೆ ನೆರವೇರ್ತಾರೆ ಎಲ್ಲಿ ಅಂತಂದ್ರೆ, ನಾವು 1:16 ನೋಡ್ಬೇಕಾರೆ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅದೇ ತರ ಏನಾಗ್ತಾರೆ ಅಲ್ಲಿ ಅಲ್ಲಿ ನೆರವೇರ್ತದೆ ಅದರ. ಸೊ ಅದಕ್ಕೆ ನೋಡ್ಬೇಕಾರೆ ಅವ್ರು ಹೇಳಿರಂತ ಮಾತು ಏನಾಗ್ತಾರೆ ಅಲ್ಲಿ ಅಲ್ಲಿ ಫುಲ್ಫಿಲ್ ಆಗೋದು ನೋಡ್ತಿದಾರೆ. ಸೊ ಈ ರೀತಿ ನೋಡ್ಬೇಕಾರೆ ಈ ಒಂದು ಭಾಗದಲ್ಲಿ ನಮ್ಗೆ ಈ ಒಂದು ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡಿದಾರೆ ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಏನ್ ಮಾಡ್ತಾರೆ ಇಸ್ರೇಲ್ಗಳು ಆ ಎರಿಕೋಪಟ್ಟಣನ ನಾಶ ಮಾಡಿ ಮುಂದಕ್ಕೆ ಏನ್ ಮಾಡ್ತಾರೆ ಕಾನಾನ್ ದೇಶಕ್ಕೆ ಹೊರಕ್ಕೆ ಹೋಗ್ತಾರೆ. ಇವಾಗ ಏನ್ ಮಾಡೋಣ, 7 ಚಾಪ್ಟರ್ ಅಲ್ಲಿ 1-15 ನಮ್ಮ ಮಧ್ಯದಲ್ಲಿ ನಿರ್ಮಲಾ ಸೃಷ್ಟಿ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ 16-26 ಸುಜಾತಾ ಸೃಷ್ಟಿ ಓದ್ಬೇಕು ಅಂತ ಕೇಳ್ಕೊಂತೀನಿ. ಓಕೆ, ನಿರ್ಮಲಷ್ಟ ಇದರ ಲೈನಲ್ಲಿ ಸಿಸ್ಟರ್ ನೀವು ಓಕೆ, ನಿಮ್ದು ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ನಾನು ಓದ್ಲ ಬ್ರದರ್. ಯಹೂದ ಕುಲವನ್ನು ಜರದ ಗೋತ್ರದವನು ಜಬ್ದಿಯ ಕುಟುಂಬದವನು ಕರ್ಮಿಯ ಮಗನು ಆದ ಆ ಕಾನನು ಯಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡಿದ್ದರಿಂದ ಇಸ್ರಾಯೇಲ್ಯರು ದ್ರೋಹಿಗಳಾದರು. ಯಹೋವನ ಕೋಪವು ಅವರ ಮೇಲೆ ಉರಿಯುತ್ತಿತ್ತು ಉರಿಯ ಹತ್ತಿತ್ತು. ಯೆಹೋಶುವನು ಜನರನ್ನು ಕರೆದು
ನೀವು ಘಟ್ಟ ಹತ್ತಿ ಬೇತಾವಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಎರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂದಿರುಗಿ ಬಂದು ಯಹೋಶುವನಿಗೆ ಎಲ್ಲಾ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3 ಸಾವಿರ ಮಂದಿ ಹೋದರೆ ಸಾಕು, ಅವರು ಪಟ್ಟಣವನ್ನು ಜಯಿಸಬಹುದು, ಎಲ್ಲರನ್ನೂ ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ, ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು. ಅದರಂತೆ ಸುಮಾರು 3 ಸಾವಿರ ಮಂದಿ ಹೋದರು. ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲು ಗಣಿಯ ವರೆವಿಗೂ ಹಿಂದಟ್ಟಿ ಇಳಿ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರಾಯೇಲಿಯರ ಧೈರ್ಯವು ಕರಗಿ ನೀರಾಯಿತು. ಆಗ ಯಹೋಶುವನು ಇಸ್ರಾಯೇಲಿಯರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದ ವರೆವಿಗೂ ಯಹೋವನ ಮಂಜೂಷದ ಮುಂದೆ ಬೋರ್ಲು ಬಿದ್ದಿದ್ದರು. ಮತ್ತು ಯಹೋಶುವನು, ಅಯ್ಯೋ ಕರ್ತನೆ, ಯಹೋವನೇ, ನೀನು ಈ ಜನರನ್ನು ಯೋರ್ಧನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯ? ನಾವು ಇಷ್ಟೇ ಸಾಕೆಂದು ಯೋರ್ಧನ್ ಹೊಳೆಯ ಆಚೆಯಲ್ಲಿಯೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಕರ್ತನೆ, ಇಸ್ರಾಯೇಲ್ಯರು ಶತ್ರುಗಳಿಗೆ ಬೆನ್ನು ತೋರಿಸಿದ್ದಾರಲ್ಲ, ಇನ್ನೇನು ಹೇಳಲಿ? ಕಾನಾನ್ಯರು, ದೇಶದ ಬೇರೆ ಎಲ್ಲಾ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರುಳಿಯದಂತೆ ಮಾಡುವರು. ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ ಅಂದನು. ಆಗ ಯಹೋವನು ಯಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀನು ಈ ಪ್ರಕಾರ ಬೋರ್ಲು ಬಿದ್ದಿರುವುದೇಕೆ? ಇಸ್ರಾಯೇಲ್ಯರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ, ಮೀಸಲಾದ ವಸ್ತುಗಳಲ್ಲಿ ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಆದ್ದರಿಂದ ಇಸ್ರಾಯೇಲಿಯರು ಶತ್ರುಗಳ ಮೇಲೆ ನಿಲ್ಲಲಾರದೆ ಅವರನ್ನು ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೆ. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವ ವರವಿಗೂ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಎದ್ದು ಜನರನ್ನು ಶುದ್ಧಪಡಿಸು. ನೀನು ಅವರಿಗೆ, ಇಸ್ರಾಯೇಲಿಯರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು. ನೀವು ಅದನ್ನು ತೆಗೆದು ಹಾಕುವ ವರವಿಗೆ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯಹೋವನು ಅನ್ನುತ್ತಾನೆ. ನಾಳೆ ಬೆಳಿಗ್ಗೆ ನೀವು ಕುಲಕುಲವಾಗಿ ನನ್ನ ಬಳಿಗೆ ಬನ್ನಿರಿ. ಯಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ಆ ಕುಲವು ಗೋತ್ರ ಗೋತ್ರವಾಗಿಯೂ, ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಗೋತ್ರವು ಕುಟುಂಬ ಕುಟುಂಬವಾಗಿಯೂ, ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿಯೂ ಬರಬೇಕು. ಯಾವನು ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡನೆಂದು ಹಿಡಿಯಲ್ಪಡುವನೋ ಅವನು ಯಹೋವನ ನಿಬಂಧನೆಯನ್ನು ಮೀರಿ ಇಸ್ರಾಯೇಲ್ಯರಲ್ಲಿ ಬುದ್ಧಿಹೀನ ಕಾರ್ಯವನ್ನು ನಡೆಸಿದ್ದರಿಂದ ತನ್ನ ಎಲ್ಲಾ ಆಸ್ತಿ ಸಹಿತವಾಗಿ ಸುಡಲ್ಪಡಬೇಕು ಎಂದು ಹೇಳು ಎಂಬುದೇ. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕ್ರೆ ಇಸ್ರಾಯೇಲ್ ಜನಗಳು, ನೋಡಿ ಮ್ಯಾಪ್ ನೋಡ್ಬೋದು ನಾವು, ಎರಿಕೋ ಪಟ್ಟಣ ಕನ್ಕರ್ಡ್ ಮಾಡ್ಕೊಂತಾರೆ ಅಲ್ವರ. ಲಾಸ್ಟ್ ಟೈಮ್ ನೋಡಿದ್ರೆ ಗಿಲ್ಗಾಲ್ ಅಂತ ಸ್ಥಳದಲ್ಲಿ ಏನ್ ಮಾಡ್ತಾರೆ, ಆ ಕಲ್ಲುಗಳನ್ನ ತಂದಿಡ್ತಾರೆ, ಅಲ್ಲಿ ಟೆಂಟ್ ಹಾಕಿರ್ತಾರೆ, ಆ ಗುಡಾರನ ಅಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಎರಿಕೋ ಪಟ್ಟಣ 7 ದಿನದಲ್ಲಿ ಏನ್ ಮಾಡ್ತಾರೆ, ನಾಶ ಮಾಡಾಕ್ಬಿಡ್ತಾರೆ ಅಲ್ವರ. ಸೊ 7ನೇ ದಿನದಲ್ಲಿ ಏನ್ ಮಾಡ್ತಾರೆ, ನಾಶ ಮಾಡಿ ಮೇಲೆ ಏನ್ ಮಾಡ್ತಾರೆ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋದ್ರೆ ಐ ಅಂತ ಅಂದ್ಬಿಟ್ಟು ಒಂದು ನಗರ ಏನಾಗಿರ್ತದೆ, ಒಂದು ಪಟ್ಟಣ ಚಿಕ್ಕದೊಂದು ಅಂತ ಇರ್ತದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಇಷ್ಟೊಂದು ಜನ ಎಲ್ಲ ಹೋಗೋದ್ ಬೇಕಾಗಿಲ್ಲ, ಅದು ಚಿಕ್ಕದಾಗಿರೋಂತ ಒಂದ್ ಸಲ ಜಾಸ್ತಿ ಜನ ಇಲ್ಲ, ಕಮ್ಮಿ ಜನ ಇರ್ತಾರೆ, ಅದಕ್ಕೆ ನೀವು ಹೋಗಿ ಏನ್ ಮಾಡಿ, ಒಂದು 2-3 ಸಾವಿರ ಜನಕ್ಕೆ ನಾಶ ಮಾಡ್ಬಿಡಿ ಅಂತ ಹೇಳ್ಬೇಕಾದ್ರೆ ಹೋಗ್ತಾರೆ. ಏನ್ರಿ, ಹೋದವಾಗ ಏನ್ ಮಾಡ್ತಾರೆ, ಯುದ್ಧದಲ್ಲಿ ಸೋತಾಗಿ ಬಂದ್ಬಿಡ್ತಾರೆ. ಅದಕ್ಕೆ ಏನ್ಕಪ್ಪ ಯುದ್ಧದಲ್ಲಿ ಸೋತಾಗ ನೋಡಿದ್ರು ಅಂತಂದ್ರೆ, 36 ಜನಗಳನ್ನ ಏನ್ ಮಾಡ್ತಾರೆ, ಇಸ್ರೇ ಜನಗಳನ್ನ ಅಟ್ಟಿಸ್ಕೊಂಡ್ ಬಂದ್ ಏನ್ ಮಾಡ್ತಾರೆ, ಹೊಡಿತಾರೆ. ಎಲ್ಲಿವರೆಗೂ ಹೊಡಿತಾರೆ, ಶಿಬಾರಿಮ್ ಅಂತ ಸ್ಥಳದವ್ರಿಗೆ ಏನ್ ಮಾಡ್ತಾರೆ, ಅಟ್ಟಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಯೋಶುವ ಏನ್ ಮಾಡ್ತಾರೆ ಅಂತಂದ್ರೆ, ದೇವತೆ ಏನ್ ಮಾಡ್ತಾರೆ, ವಸ್ತ್ರಗಳನ್ನ ಹರ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾರೆ, ಅವಾಗ ದೇವ್ರು ಏನ್ ಹೇಳ್ತಾರೆ, ನಿಮ್ಮಲ್ಲಿ ಯಾರೊಬ್ರು ಏನ್ ಮಾಡಿದಾರೆ, ದೇವ್ರ ಆಜ್ಞೆ ಮೀರಿ ತಪ್ಪು ಮಾಡಿದ್ದಾರೆ. ಅದೇ ನೋಡ್ಬೇಕ್ರೆ ಏನ್ರಿ ಈ ತರ ಒಂದು ಆಗ್ತಾ ಇದೆ. ದಯವಿಟ್ಟು ಏನ್ ಮಾಡ್ಬೇಕು ನೀವು, ಇದನ್ನ ಸರಿಪಡಿಸ್ಬೇಕು ಅಂತಂದ್ರೆ,
ಆ ವ್ಯಕ್ತಿ ಏನ್ ಮಾಡ್ಬೇಕು, ತಾನು ಮಾಡಿದಂತ ಮಿಸ್ಟೇಕ್ಸ್ ನ ನಿಮಗೆ ತಿದ್ದಕೋಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲ ನಾಳೆ ಎಲ್ಲಾ ಜನಗಳು ಶುದ್ಧ ಮಾಡ್ಕೊಳಕ್ ಹೇಳಿ, ಎಲ್ಲಾರು ದೇವ್ರ ಸನ್ನಿಧಾನದಲ್ಲಿ ಬರ್ಲಿ. ದೇವ್ರ ಸನ್ನಿಧಾನದಲ್ಲಿ ಏನ್ ಮಾಡ್ತೀರಿ, ಗೋತ್ರ ಗೋತ್ರವಾಗಿಯೋ, ಕುಟುಂಬ ಕುಟುಂಬವಾಗಿಯೋ, ಮನೆ ಮನೆಯಾಗಿಯೋ, ಹೆಸರಾಗಿಯೋ ಏನ್ ಮಾಡ್ತೀರಿ, ಅವನ್ನ ಆಯ್ಕೆ ಮಾಡ್ತೀರಿ ಅಂತ ಹೇಳ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ದೇವ್ರು ಹೇಳಂತ ರೀತಿನ ಏನ್ ಮಾಡ್ತಾರೆ, ಯೋಶುವ ಅದನ್ನ ಮಾಡ್ತಾರೆ. ಅವಾಗ ಯಾರ ಕೈಗೆ ಅದು ಸಿಗ್ತದೋ, ಏನ್ರಿ ಆ ಒಂದು ಎರಿಕೋ ಒಂದು ಪಟ್ಟಣದಲ್ಲಿ ಎತ್ಕೊಂಬಾಡ್ದಾಗಿರಂತ ವಸ್ತು ಯಾರ ಕೈಲಿ ಸಿಗ್ತದೋ, ಅವ್ರೇನಾಗ್ಲಿ ಅವರು ಸುಡಲ್ಪಡ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ದೇವರು ಒಂದು ವಿಧಿ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಇದೇ ತರ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದು ಓದನ, ನೆಕ್ಸ್ಟ್ ಪಾರ್ಟ್ ನಮ್ಮ ಸುಜಾತ ಸೃಷ್ಟಿ ಓದ್ಬೇಕು ಅನ್ಕೊಳ್ತೀನಿ. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಯೆಹೋಶುವನು ಬೆಳಿಗ್ಗೆ ಎದ್ದು ಇಸ್ರಾಯೇಲ್ ಕುಲಗಳನ್ನು ಒಂದೊಂದಾಗಿ ಬರಮಾಡಲು ಯಹೂದ ಕುಲವು ಹಿಡಿಯಲ್ಪಟ್ಟಿತು. ಅದರ ಗೋತ್ರಗಳನ್ನು ಕರೆದಾಗ ಜೆರಹನ ಗೋತ್ರವು ಹಿಡಿಯಲ್ಪಟ್ಟಿತು. ಆ ಗೋತ್ರದ ಕುಟುಂಬಗಳನ್ನು ಕರೆದಾಗ ಜಬ್ದಿಯ ಕುಟುಂಬವು ಹಿಡಿಯಲ್ಪಟ್ಟಿತು. ಆ ಕುಟುಂಬದ ಪುರುಷರನ್ನು ಕರೆದಾಗ ಯಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮೀಯ ಮಗನೂ ಆದ ಆಕಾನನು ಹಿಡಿಯಲ್ಪಟ್ಟನು. ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು, ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದನು. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಸೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಆಗ ಯೆಹೋಶುವನು ಆಳುಗಳನ್ನು ಕಳುಹಿಸಲು ಅವರು ಓಡಿ ಹೋಗಿ ನೋಡಲಾಗಿ ಆ ನಿಲುವಂಗಿಯು ಗುಡಾರದಲ್ಲಿ ಹುಗಿದಿತ್ತು, ಬೆಳ್ಳಿಯು ಅದರ ಕೆಳಗಿತ್ತು. ಅವರು ಅವುಗಳನ್ನು ಗುಡಾರದೊಳಗಿಂದ ತೆಗೆದುಕೊಂಡು ಯೆಹೋಶುವನು ಇಸ್ರಾಯೇಲರು ಇದ್ದಲ್ಲಿಗೆ ಬಂದು ಯೆಹೋವನ ಮುಂದಿಟ್ಟರು. ಮತ್ತು ಯೆಹೋಶುವನು ಎಲ್ಲಾ ಇಸ್ರಾಯೇಲರು ಜೆರಹನ ಮಗನಾದ ಆಕಾನನನ್ನು ಆ ಬೆಳ್ಳಿ ನಿಲುವಂಗಿ ಬಂಗಾರದ ಗಟ್ಟಿ ಅವನ ಗಂಡು ಹೆಣ್ಣು ಮಕ್ಕಳು ದನ ಕರುಗಳು ಕತ್ತೆಗಳು ಆಡು ಕುರಿಗಳು ಗುಡಾರವು ಈ ಎಲ್ಲವುಗಳು ಸಹಿತ ಹಿಡಿದು ಆಕೋರಿನ ನೀನು ಆಗಿದ್ದೇಕೆ, ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲ್ಯರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಂದರು. ಅವನಿಗಿದ್ದೆಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು, ಅದು ಇಂದಿನವರೆಗೂ ಅದೇ. ಆಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು. ಈ ಸಂಗತಿಯ ದೆಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಆಕೋರಿನ ತಗ್ಗು ಎಂಬ ಹೆಸರಿರುತ್ತದೆ. ಥ್ಯಾಂಕ್ ಯು ಸರ್. ಅದರ ಅಸಲಿ ನೋಡ್ಬೇಕ್ರೆ, ದೇವ್ರು ಹೇಳಿದಂತೆ ಏನ್ ಮಾಡ್ತಾರೆ, ಯೋಶುವ ಎಲ್ಲಾರನ್ನು ಕರೆಸ್ಬಿಟ್ಟು ಏನ್ ಮಾಡ್ತಾರೆ, ಒಂದೊಂದೇ ಸೆಲೆಕ್ಷನ್ ಮಾಡ್ತಾ ಇರ್ಬೇಕ್ರೆ, ಆ ಒಂದು ಏನಂತಾರೆ ಪಟ್ಟಿಯಲ್ಲಿ ಯಾವ ಒಂದು ಗೋತ್ರ ಬರ್ತದೆ, ಯಹೂದನ ಗೋತ್ರ. ಅದರಲ್ಲಿ ಯಾರ ಕುಟುಂಬ ಅಂತೆ, ಜರೈತನ ಕುಟುಂಬ. ಅದರಲ್ಲಿ ನೋಡ್ಬೇಕಾದ್ರೆ ಯಾರ ಮನೆ, ಆಕಾನಿನ ಮನೆಯವರು ಅಲ್ವರ. ಸೊ ಅವನ್ ಯಾರಪ್ಪ ಅಂತಂದ್ರೆ ಕರ್ಮಿಯ ಮಗನು ಅಲ್ವರ. ಸೊ ನೋಡ್ಬೇಕು ಅವನ್ ಯಾವ ಗೋತ್ರ ಅಂತಂದ್ರೆ ಯಹೂದ ಗೋತ್ರ, ಯಹೂದರ ಕುಲ, ಅದರ ಟ್ರೈಬ್ ಆಫ್ ಜೂಡ. ಅದಕ್ಕೆ ಏನ್ ಮಾಡ್ತಾರೆ, ಯೋಶ ಕೇಳ್ತಾರೆ, ಏನಪ್ಪ ಏನ್ ಮಾಡ್ದೆ ಹೇಳೋ, ನೀನು ಮುಚ್ಚಿರ ಏನು ಮನೆ ಮಾಡ್ತೀರಾ, ಏನಿದೆಯೋ ಅದನ್ನ ಹೇಳೋ ಅಂತ ಹೇಳ್ಬೇಕಾರೆ ಅವಾಗ ಏನ್ ಹೇಳ್ತಾರೆ ಅವನು, ಹೌದು ನಾನು ಯೆರಿಕೋ ಪಟ್ಟಣ ನಾಶ ಮಾಡ್ಬೇಕಾರೆ ಏನ್ ಮಾಡ್ದೆ, ಅಲ್ಲಿ ನಾನು ಏನನ್ನ ಎತ್ಕೊಂಡ ಅಂತ ಹೇಳ್ತಾರೆ, ಒಂದು ಮೂರು ಮುಖ್ಯವಾಗಿರುತ್ತ ವಸ್ತುಗಳು ಎತ್ಕೊಂಡ ಅಂತ ಹೇಳ್ತಾರೆ, ಚಿನ್ನ ಬೆಳ್ಳಿ ಆಮೇಲೆ ವಸ್ತ್ರ. ಎಂತ ವಸ್ತ್ರ ಅಂತ ನೋಡ್ತೀರಿ, ಬಾಬಿಲೋನ್ ಶಿನಾರ್ ದೇಶದ ಒಂದು ಉತ್ತಮವಾದಂತ ನಿಲುವಂಗಿ, ಇಂಗ್ಲಿಷ್ ಬರ್ತಾರೆ ಬಾಬಿಲೋನಿಸ್ ಗಾರ್ಮೆಂಟ್. ಆಮೇಲೆ ಬೆಳ್ಳಿ ಎಷ್ಟಪ್ಪ ಎತ್ಕೊಂತಾರೆ ಅಂದ್ರೆ 200 ಶೆಕಲ್ಸ್. ಆಮೇಲೆ ಒಂದು ಚಿನ್ನ ಬಂದ್ಬಿಟ್ಟು 50 ಅಲ್ವರ 50 ಶೆಕಲ್ಸ್. ಸರಿ, ನೆಲ್ಲ ಇಟ್ಟಿದ್ದಂತೆ ನೋಡಿದ್ರೆ ಅವನು ಗುಡಾರದಲ್ಲಿ ಏನ್ ಮಾಡಿದಂತೆ, ನೆಲ್ಲದ ಒಳಗಡೆ
ಕೂತಿಟ್ಟಿದ್ನಂತೆ. ಅಲ್ವರ ಅದಕ್ಕೆ ಏನ್ ಮಾಡ್ತಾರೆ, ಯೋಶುವ ಇಮ್ಮಟೆ ಕಳಿಸ್ತಾರೆ ಸೇವಕರನ್ನ, ಹೋಗ್ಬಿಟ್ಟು ಏನ್ ಮಾಡಿ ನೀವೆಲ್ಲ ಎತ್ಕೊಂಡ್ಬನ್ನಿ ಅಂತ ಹೇಳ್ಬೇಕು. ಎತ್ಕೊಂಡ್ಬಂದು ನೋಡಿಸ್ತಾರೆ, ಎತ್ಕೊಂಡ್ಬಂದವಾಗ ಅವ್ರ ಫ್ಯಾಮಿಲಿನೇ ಕರ್ಕೊಂಡ್ಬಿಡ್ತಾ ಇದಾರೆ. ಏನೋ ಈ ಶಾಪಗ್ರಸ್ತಂತ ಎಲ್ಲಾ ಐಟಮ್ಗಳನ್ನ ಮತ್ತೆ ಏನ್ರಿ ಆಕಾನೋ ಆಕಾನೋರು ಏನ್ರಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ದನ ಕುರಿ ಏನ್ರಿ ಕತ್ತೆ ಆಡು ಕುರಿ ಎಲ್ಲ ಆ ಟೆಂಟ್ ಸೇರಿ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಅವ್ರನ್ನ ಸುಟ್ಟಿ ಹಾಕ್ಬಿಡ್ತಾರೆ. ಅಲ್ಲರ ಕಲ್ಲೋಡು ಸಾಯಿಸ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಸುಟ್ಟ ಹಾಕ್ಬಿಡ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಲ್ಲಿ ಒಂದು ಒಂದು ದೊಡ್ಡ ಗುಡ್ಡೆನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅದರ ಅದ್ ಮಾಡ್ತಾರೆ ಅಲ್ಲರ ಅದಕ್ಕೆ ಏನಂತ ಹೆಸರು ಅಂತಂದ್ರೆ ಆಕೋರಿನ ತಗ್ಗು ಅಂತ ನಾವೇನ್ ಮಾಡ್ತೀರಿ ಇಲ್ಲಿ ಇಲ್ಲಿ ನಾವು ನೋಡ್ತೀರಿ ಅದರ. ಸೊ ಇದಕ್ಕೆ ಇಲ್ಲಿ ನೋಡ್ಬೇಕ್ರೆ ಇದು ದೇವ್ರಿಗೆ ಇಷ್ಟ ಇಲ್ದಿರಂತ ಒಂದು ಕೆಲಸಗಳನ್ನ ಏನ್ ಮಾಡ್ಬಾರ್ದಾಗಿತ್ತು ಇಲ್ಲಿ ಆಕಾನು ಮಾಡ್ಬಾರ್ದಾಗಿತ್ತು ಅಲ್ಲರ. ದೇವ್ರು ಹೇಳಂತ ಒಂದು ವಿಧಿನ ಕೈಗೊಂಡು ನಡೆದಿದ್ರೆ ಆಗಿರೋದು ಅಂದ್ರೆ ಯಾಕೆಂತಂದ್ರೆ ದೇವ್ರು ಇಸ್ರೇಲ್ ಜನಗಳಿಗೆ ಏನು ಕೊರತೆನೆ ಮಾಡಿರಲಿಲ್ಲ ಬಿಡಿ, ಎಲ್ಲ ರೀತಿ ಕೃಪೆ ಕೊಟ್ಟು ಏನ್ ಮಾಡಿದ್ರು ಎಷ್ಟು ಬೇಕಾಗಿತ್ತು ಸಫಿಷಿಯಂಟ್ ಕೊಟ್ಟಿದ್ರು. ಈ ವಸ್ತ್ರ ಹಾಕೊಂಡು ಅವ್ರು ಖಂಡಿತವಾಗೂ ಎಲ್ಲೂ ಹೋಗಕ್ ಆಗ್ತಾಯಿರಲ್ಲ, ಚಿನ್ನ ಬೆಳ್ಳಿ ತಗೊಂಡು ಏನು ಪರ್ಚೇಸ್ ಮಾಡಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಇನ್ನ ಕಾನಾನ್ ದೇಶನ ದೇವ್ರು ಎಲ್ಲಾರ್ಗು ಈಕ್ವಲ್ ಆಗಿ ಏನ್ ಮಾಡೋರು ಡಿಸ್ಟ್ರಿಬ್ಯೂಟ್ ಮಾಡೋದ್ ಅವಶ್ಯಕತೆ ಇಲ್ದಿರಂತ ಸಮಯದಲ್ಲಿ ಮಾಡಕ್ ಹೋಗ್ತಾರೆ, ಇದನ್ನ ಮಾಡಕ್ ಹೋಗ್ತಾರೆ. ಅದಕ್ಕೆ ನಮ್ಗೆ ಬೈಬಲ್ ಸತ್ಯವೇದಲ್ಲಿ ನೋಡ್ಬೇಕ್ರೆ ಎಲೀಷನ್ ಒಂದು ಪಾಠ ಕೇಳಿದ್ರಲ್ವ, ಎಲೀಷ ಏನ್ ಮಾಡ್ತಾರೆ ನಾಮಾನ್ಗೆ ಆ ಕುಷ್ಠೋಗನ ವಾಸಿ ಮಾಡ್ತಾರೆ. ಅವಾಗ ನಾಮಾನು ಎಷ್ಟು ಗಿಫ್ಟ್ ಕೊಡ್ತಾನೆ ಅಂತಂದ್ರೆ ಏನ್ರಿ ಚಿನ್ನ ಬೆಳ್ಳಿ ವಸ್ತ್ರಗಳೆಲ್ಲ ಕೊಡಕ್ ಹೋಗ್ತಾನೆ, ಆದ್ರೆ ಎಲೀಷ ಏನ್ ಮಾಡೋದಿಕ್ ಹೋಗಲ್ಲ, ಅದನ್ನ ಇಸ್ಕೊಳೋದಿಕ್ ಹೋಗಲ್ಲ ಅಲ್ವರ. ನೋಡ್ಬೇಕ್ರೆ ಇದು ದೇವರು ನಮ್ಗೆ ಕೊಟ್ಟಂತ ಒಂದು ಏನ್ರಿ ಆಶೀರ್ವಾದ, ಅದನ್ನ ಉಚಿತವಾಗಿ ನಾವು ಮಾಡ್ತಿದ್ ನಮ್ಗೆ ಬೇಡ ಅಂತ ಏನ್ ಮಾಡ್ತಾರೆ ಅವಾಗ ಅವ್ ಕಳಿಸ್ತಾರೆ ಅಲ್ವರ. ಯೋಚನೆ ಮಾಡಿ ಸತ್ಯವೇದ ನೋಡ್ಬೇಕ್ರೆ ಎಲೀಷನ್ಗೆ ಅವಶ್ಯಕತೆ ಇರ್ಲಿಲ್ವಾ ಅಂದ್ರೆ ಖಂಡಿತವಾಗ ಅವಶ್ಯಕತೆ ಇತ್ತು. ಆದ್ರೆ ನೋಡ್ಬೇಕಾದ್ರೆ ಆ ಅವಶ್ಯಕತೆಗಿಂತ ದೇವಂತ ನಂಬಿಕೆ ಏನಾಗಿತ್ತು ಅವ್ರಿಗೆ ಜಾಸ್ತಿ ಇತ್ತು ಅಲ್ವರ. ಯಾಕಂದ್ರೆ ಎಷ್ಟೋ ಸತಿ ನಾವು ಅದು ಸತ್ಯವೇದ ಓದಂದ್ರೆ ಅವ್ರ ಸಂಗಡಿಗರಲ್ಲೇ ಅಂತ ಎಷ್ಟೋ ಸತಿ ಉಪವಾಸ ಇದ್ರು ಅಂತ ಹೇಳ್ತಾರೆ. ಚಿಕ್ಕದಾಗಿರಂತ ಒಂದು ಇದಲ್ಲಿ ಏನಿದ್ದು ಒಂದು ಒಂದು ಎಂತ ಲೇನ್ ಅದ್ ಚಿಕ್ಕದಾಗಿರಂತ ಮನೇಲಿ ಏನ್ ಮಾಡ್ತಾರೆ ವಾಸ ಮಾಡ್ತಾರೆ ಅದರ. ಸೊ ಯಾವಾಗ ನಾಮಾನ್ಗೆ ಬೇಡ ಅಂತ ಮುಂದ್ ಕಳಿಸ್ ನಾಮಾನ್ ಹೋಗ್ತಾ ಇರ್ಬೇಕಾದ್ರೆ ಇಮ್ಮಿಟಿಗೆ ಏನ್ ಮಾಡ್ತಾರೆ ಗೆಹಾಜಿ ಹೋಗ್ಬಿಟ್ಟು ಅಯ್ಯೋ ನಮ್ಮ ಯಜಮಾನ ಹೇಳಿದ್ರು ಇವೆಲ್ಲ ಈಸ್ಕೊಂಬ ಅಂತಂದ್ಬಿಟ್ಟು ಅದಕ್ಕೆ ನಾನು ಬಂದಿನ ಈಸ್ಕೊಂಬಿಟ್ಟೆ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಸೀದೆಲ್ಲ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅವ್ಸಿಗೆ ಬಿಡ್ತಾರೆ. ಅವ್ಸಿಗೆ ಬಿಟ್ಟು ಏನು ಗೊತ್ತಿಲ್ದಿರೋ ತರ ಯಾರು ಬಂದಾಗ ನಿಂತ್ಕೊಂತಾನೆ ಎಲೀಷನ ಮುಂದೆ. ಎಲೀಷನ ಮುಂದೆ ಬಂದು ನಿಂತ್ಕೊಂಡಾಗ ಎಲೀಷನ್ ಕೇಳ್ತಾನೆ ಏನಪ್ಪ ಎಲ್ಗೆ ಹೋಗಿ ಬರ್ತಾ ಇದೀಯಾ ಅಂತ ಕೇಳ್ತಾರೆ ಅಲ್ವರ. ಅವಾಗ ಅಟ್ಲೀಸ್ಟ್ ಏನ್ ಮಾಡ್ಬೇಕಾಗಿತ್ತು, ಇಲ್ಲ ಸರ್ ಹಿಂಗೆ ನಂಗೇನೋ ಅನಿಸ್ತು ಬೇಕಾಗಿತ್ತು ಅಂತ ಅಟ್ಲೀಸ್ಟ್ ನಾ ಇಷ್ಟು ಇಟ್ಕೊಂತೀನಿ ನಿಮ್ಗೆ ಬೇಡನೆ ಬಿಟ್ಬಿಡಿ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಏನಿದೆ ಫ್ರಾಂಕ್ ಆಗಿ ಹೇಳ್ಬೇಕಾಯ್ತು. ಅದ್ ಬದಲಾಗೆ ಅವ್ನು ಸತ್ಯನ ಹೇಳೋದಕ್ಕೆ ಹೋಗಲ್ಲ. ಅವಾಗ ಏನ್ ಹೇಳ್ತಾನೆ ಇದು ಇದು ಸಮಯನ ಏನ್ರಿ ಚಿನ್ನ ಬೆಳ್ಳಿ ದ್ರವ್ಯಗಳು ಸಂಪಾದನೆ ಮಾಡಕ್ಕೆ ನೆಲ ಎಲ್ಲ ಕೊಂಡ್ಕೊಂಡು ಏನ್ರಿ ಮನೆ ಕಟ್ಟಕ್ಕೆ ಇದು ಸಮಯನ ಅಂತ ಏನ್ ಮಾಡ್ತಾರೆ ಅದು ಹೇಳ್ತಾರೆ ಅಲ್ವರ. ನೋಡಿ ಗ್ಯಾಸ್ಗೆ ಎಲೀಷನ್ ಬಗ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಚೆನ್ನಾಗಿ ಗೊತ್ತಿತ್ತು, ಕಣ್ಗಳು ತೆರೆಸ್ಬಿಟ್ಟು ರಥರಥರಾಶ್ವದಲ್ಲಿ ದೇವತೆಗಳು ಇರೋದನ್ನೆಲ್ಲ ನೋಡಿಸ್ತಾರೆ ಅದರ ಕಣ್ಣು ಕಾಣದಂತೆ ವಿಚಾರಗಳು ಮೊದ್ಲೇ ಯಾರು ಗೊತ್ತಾಗ್ತದೆ ಅಂತ ಗೊತ್ತು ಎಲೀಷನ್ ಗೊತ್ತಿದ್ದು ಗೊತ್ತಿದ್ದು ಏನ್ರಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಸುಳ್ಳು ಹೇಳೋದ್ ನೋಡ್ಬೇಕಾರೆ ಏನಾಗ್ತಂದ್ರೆ ಅವಾಗ ಏನ್ ಹೇಳ್ತಾರೆ ನಾಮಾನ್ಗಿದ್ದಂತ ಕುಷ್ಠರೋಗ ಏನಾಗ್ಲಿ ನಿನಗೆ ಅದರ ನಿನಗೆ ಸಂತಾನದವ್ರಿಗೂ ಆ ಫ್ಯಾಮಿಲಿಗೆ ಏನಾಗ್ಲಿ ಅಂಟ್ಕೊಳ್ಲಿ ಅಂತ. ಅದೇ ತರ ಇಲ್ಲಿ ಏನಾಯ್ತಂದ್ರೆ ಆಕಾನ್ ಮಾಡಿರೋಂತ ಮಿಸ್ಟೇಕ್ ಇಂದ ಅವ್ರ ಎಂಟೈರ್ ಫ್ಯಾಮಿಲಿ ಏನಾದ್ರು ಅಂತಂದ್ರೆ ನಾಶ ಆಗೋದು. ಇವೆಲ್ಲ ನಮ್ಗೆ ಸ್ಪಿರಿಚುವಲ್ ಲೆಸನ್ಸ್ ಇದೆ ದೇವಚಿತ್ತಾರೆ ಬರೋ ದಿನಗಳನ್ನ ನಾವು ನೋಡೋಣ. ಅದರ ಬಾಬಿಲೋನ್ ಅಂದ್ರೆ ಏನೋ, ಬಾಬಿಲೋನ್ ವಸ್ತ್ರ ಅಂದ್ರೇನೋ, ಎರಿಕೋ ಪಟ್ಟಣ ಅಂದ್ರೇನೋ, ಎರಿಕೋ ಪಟ್ಟಣ ಅಂತ ಚಿನ್ನ ಅಂದ್ರೇನೋ, ಬೆಳ್ಳಿ ಅಂದ್ರೇನೋ, ಅದ್ ಯಾಕೆ ಇಷ್ಟು ತೂಕ ಕೊಟ್ಟವ್ರೆ ಅದರ ಅದನ್ನ ತಗೊಂಡ್ಬಂಡು ಯಾಕೆ ಇವ್ ಮನೆಯಲ್ಲಿ ತಂದಿಟ್ಕೊಂಡ, ಮನೆ ಟೆಂಟ್ ಒಳಗಡೆ ಭೂಮಿಯಲ್ಲಿ ಇಟ್ಕೊಂಡ ಅದರ ಇವೆಲ್ಲ ಏನಾಗಿದೆ ಅಲ್ಲಿ ಅಲ್ಲಿ ಅರ್ಥಗಳಿದೆ. ಕರ್ಕೊಂಬಂದ್ರು ಕರ್ಕೊಂಬಂದು ಇವನ್ ಮಾತ್ರ ಅಲ್ಲ ಇವನ್ ಕೊಡ್ಬೇಕಾದ ಶಿಕ್ಷೆ ಯಾಕೆ ಫ್ಯಾಮಿಲಿಗೆ ಕೊಟ್ರು ಅದರ ಅವ್ನ ಇರೋದ್ ನಿಂತಂದು ಎಲ್ಲವನ್ನೂ ಏನ್ ಮಾಡ್ತಾರೆ ದೇವ್ರು ನಾಶ ಮಾಡ್ತಾರೆ. ಇದೆಲ್ಲ ಏನಿದೆ ನಾವು ದೇವಚಿತ್ತದೇವ್ ಬರೋ ದಿನಗಳ ನೋಡೋಣ ಅಂದ್ರ. ಇವಾಗ ನೆಕ್ಸ್ಟ್ ಎಂಟನೇ ಅಧ್ಯಾಯನ 1-14 ವಚನ ನಮ್ಮ ಮಧ್ಯದಲ್ಲಿ ಅನು ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ 15-35 ನಮ್ಮ ಸಿಂಧು ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಹಾಯಿ ಎಂಬ ಪಟ್ಟಣವು ಇಸ್ರಾಯೇಲರಿಗೆ ಸ್ವಾಧೀನವಾದದ್ದು. ಅನಂತರ ಯೆಹೋವನು ಯೆಹೋಶುವನಿಗೆ ಅಂಜಬೇಡ ಕಳವಳಗೊಳ್ಳಬೇಡ, ಎದ್ದು ಭಟರೆಲ್ಲರನ್ನು ತೆಗೆದುಕೊಂಡು ಹಾಯಿಗೆ ಹೋಗು, ನೋಡು ಹಾಯಿ ಎಂಬ ಊರಿನ ರಾಜ ಪ್ರಜೆ ನಗರ ದೇಶ ಇವುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ, ಯೆರಿಕೋವಿಗೂ ಅದರ ಅರಸನಿಗೂ ಮಾಡಿದಂತೆಯೇ ಹಾಯಿಗೂ ಅದರ ಅರಸನಿಗೂ ಮಾಡು, ಆದರೆ ಕೊಳ್ಳೆಯನ್ನು ಪಶುಗಳನ್ನು ನಿಮಗೋಸ್ಕರ ತೆಗೆದುಕೊಳ್ಳಬಹುದು, ನಿಮ್ಮಲ್ಲಿ ಕೆಲವರು ಆ ಊರಿನ ಹಿಂದುಗಡೆಯಲ್ಲಿ
ಹೊಂಚು ಹಾಕಿಕೊಂಡಿರಲಿ ಎಂದು ಆಜ್ಞಾಪಿಸಲು ಅವನು ಎದ್ದು ಭಟರೆಲ್ಲರ ಸಹಿತವಾಗಿ ಆಯಿಗೆ ಹೋಗುವುದಕ್ಕೋಸ್ಕರ ಸಿದ್ಧನಾಗಿ 30,000 ಯುದ್ಧ ವೀರರನ್ನು ಆರಿಸಿ ಅವರಿಗೆ ನೀವು ಪಟ್ಟಣದ ಹಿಂಭಾಗದಲ್ಲಿ ಹೊಂಚು ಹಾಕಿಕೊಂಡಿರ್ರಿ, ಪಟ್ಟಣಕ್ಕೆ ಬಹು ದೂರವಾಗಿರಬೇಡಿರಿ, ಎಲ್ಲರೂ ಸಿದ್ಧವಾಗಿರ್ರಿ, ನಾನು ನನ್ನ ಸಂಗಡ ಇರುವ ಜನರೆಲ್ಲರೂ ಪಟ್ಟಣದ ಸಮೀಪಕ್ಕೆ ಹೋಗುವೆವು, ಅವರು ಮುಂಚಿನಂತೆ ನಮ್ಮೊಡನೆ ಯುದ್ಧಕ್ಕೆ ಬಂದ ಕೂಡಲೇ ನಾವು ಓಡಿ ಹೋಗುವೆವು, ಇವರು ಮುಂಚಿನಂತೆ ನಮಗೆ ಹೆದರಿ ಓಡಿ ಹೋಗುತ್ತಾರೆಂದು ನೆನೆಸಿ ಅವರು ನಮ್ಮನ್ನು ಹಿಂದಟ್ಟುವರು, ನಾವು ಓಡುತ್ತಲೇ ಇರುವೆವು, ನಾವು ಅವರು ಪಟ್ಟಣಕ್ಕೆ ದೂರವಾದ ಮೇಲೆ ನೀವು ಹೊಂಚು ನೋಡುತ್ತಿದ್ದ ಸ್ಥಳದಿಂದ ಎದ್ದು ಪಟ್ಟಣದೊಳಕ್ಕೆ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರಿ, ನಿಮ್ಮ ದೇವರಾದ ಯೆಹೋವನು ಅದನ್ನು ನಿಮ್ಮ ಕೈಗೆ ಒಪ್ಪಿಸುವನು, ನೀವು ಪಟ್ಟಣವನ್ನು ಹಿಡಿದ ಕೂಡಲೇ ಅದಕ್ಕೆ ಬೆಂಕಿ ಹೊತ್ತಿಸಿರಿ, ಯೆಹೋವನ ಮಾತಿನಂತೆ ನಡೆಯಿರಿ, ನನ್ನ ಅಪ್ಪಣೆ ಇಷ್ಟೇ ಎಂದು ಹೇಳಿ ಅವರನ್ನು ರಾತ್ರಿಯಲ್ಲೇ ಕಳುಹಿಸಿದನು. ಅವರು ಹೊಂಚು ಹಾಕುವುದಕ್ಕೆ ಹೊರಟು ಹೋಗಿ ಬೇತೇಲಿಗೂ ಆಯಿಗೂ ನಡುವೆ ಆಯಿ ಎಂಬ ಊರಿನ ಪಶ್ಚಿಮದಲ್ಲಿ ಅಡಗಿಕೊಂಡರು. ಯೆಹೋಶುವನು ಆ ರಾತ್ರಿಯನ್ನು ಜನರ ಮಧ್ಯದಲ್ಲಿ ಕಳೆದನು. ಅವನು ಬೆಳಗ್ಗೆ ಎದ್ದು ಇಸ್ರಾಯೇಲ್ನ ಹಿರಿಯರ ಸಂಗಡ ಸೈನ್ಯವನ್ನು ಕೂಡಿಸಿ ಅವರ ಮುಂದೆ ಆಯಿಗೆ ಹೊರಟನು. ಅವನ ಸಂಗಡ ಇದ್ದ ಭಟರೆಲ್ಲರೂ ಘಟ್ಟ ಹತ್ತಿ ಪಟ್ಟಣದ ಸಮೀಪಕ್ಕೆ ಬಂದು ಅದರ ಉತ್ತರ ದಿಕ್ಕಿನಲ್ಲಿ ಇಳುಕೊಂಡರು. ಅವರಿಗೂ ಆಯಿಗೂ ನಡುವೆ ಒಂದು ತಗ್ಗು ಇತ್ತು, ಆದರೆ ಅವನು ಹೆಚ್ಚು ಕಡಿಮೆ 5,000 ಜನರನ್ನು ಆರಿಸಿಕೊಂಡು ಬೇತೇಲಿಗೂ ಆಯಿಗೂ ನಡುವೆ ಪಟ್ಟಣದ ಪಶ್ಚಿಮದಲ್ಲಿ ಹೊಂಚು ನೋಡುವುದಕ್ಕೋಸ್ಕರ ಇರಿಸಿದನು. ಪಟ್ಟಣದ ಉತ್ತರದಲ್ಲಿದ್ದ ಎಲ್ಲಾ ಸೈನ್ಯವನ್ನು ಪಟ್ಟಣದ ಪಶ್ಚಿಮದಲ್ಲಿ ಹೊಂಚಿ ನೋಡುತ್ತಿದ್ದ ಸೈನ್ಯವನ್ನು ಕ್ರಮಪಡಿಸಿಕೊಂಡು ಯೆಹೋಶುವನು ಆ ರಾತ್ರಿಯಲ್ಲಿ ತಗ್ಗಿಗೆ ಹೋದನು. ಆಯಿ ಎಂಬ ಊರಿನ ಅರಸನು ಬೆಳಗ್ಗೆ ಇದನ್ನು ತಿಳಿದು ತ್ವರೆಯಿಂದ ಜನರೆಲ್ಲರ ಸಹಿತವಾಗಿ ಇಸ್ರಾಯೇಲರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಅವನು ಅವನ ಜನರು ಆರಾಬಾ ಎಂಬ ತಗ್ಗಾದ ಪ್ರದೇಶವನ್ನು ಕಾಣುವ ಸ್ಥಳಕ್ಕೆ ಬಂದರು. ಪಟ್ಟಣದ ಹಿಂಭಾಗದಲ್ಲಿ ಹೊಂಚು ನೋಡುತ್ತಿರುವುದು ಅವನಿಗೆ ಗೊತ್ತಿದ್ದಿಲ್ಲ ಎಂಬುದೇ. ಓಕೆ, ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ಇಲ್ಲೊಂದು ಮ್ಯಾಪ್ ಇದೆ, ನೋಡಿಸ್ತೀನಿ ಒಂದು ನಿಮಿಷ, ನಿಮ್ಗೆ ಜಸ್ಟ್ ಒಂದು ಐಡಿಯಾ ಬರ್ಬೋದು ಹೆಂಗಿರ್ಬೋದು ಅಂತ. ಓಕೆ ನೋಡಿ, ನಾವು ನೋಡಿದ್ದು ಐ ಅಂತ ಒಂದು ಐ. ಓಕೆ ನೋಡಿ, ಐ ಅಂತ ಒಂದು ಸ್ಥಳ ಏನಾಗಿದೆ ಇಲ್ಲಿದೆ. ಓಕೆನ್ರಾ? ಸೊ ಇವಾಗ ಏನ್ ಮಾಡ್ತಾರೆ, ಈ ಒಂದು ಪಟ್ಟಣನ ಸೆಕೆಂಡ್ ಟೈಮ್ ಕನ್ಕರ್ ಮಾಡಕ್ ಹೋಗ್ತಾರೆ. ಅದಕ್ಕೆ ಈ ಸತಿ ಯೋಶುವ ಏನ್ ಮಾಡ್ತಾರೆ ನೋಡಿ, ಫಸ್ಟ್ ಟೈಮ್ ನಮ್ಮನ್ ಮೇಲೆ ಗೆದ್ದಿರೋದ್ರಿಂದ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇರ್ತಾರೆ. ಡೆಫಿನೆಟ್ ಆಗಿ ನಾವು ಹೋಗ್ಬೇಕಾದ್ರೆ ನಮ್ನ ಏನ್ ಮಾಡ್ತಾರೆ, ನಮ್ಮನ್ನ ಕ್ಲೀನ್ ಆಗಿ ಅಟ್ಯಾಕ್ ಮಾಡಕ್ ಧೈರ್ಯವಾಗಿ ಬರ್ತಾರೆ. ಅವಾಗ ನಾವೆಲ್ಲ ಏನ್ ಮಾಡೋಣ, ಯುದ್ಧದಲ್ಲಿ ಸೋತೋಗ್ ಬರ್ತಾರ, ಭಯಪಟ್ಟಿರ್ತಾರ, ಓಡೋಗ್ಬಿಡೋಣ ಅಂತ ಹೇಳ್ತಾರೆ. ಅವಾಗ ಇನ್ನೊಂದು ಟೀಮ್ ಏನ್ ಮಾಡ್ತಾರೆ, ರೆಡಿ ಮಾಡ್ಕೊಳ್ತಾರೆ. ಏನಪ್ಪ ಇನ್ನೊಂದು ಟೀಮ್ ಅಂತಂದ್ರೆ, ಈ ಬೆತ್ತಲ್ ಮತ್ತೆ ಆಯಿಗೆ ನಡುವೆ ಒಂದು ತಗ್ಗಿದೆ ಅಂತ ನೋಡಿ, ಇಲ್ಲಿ ಕಾಣಿಸ್ ಗೊತ್ತಾ ತಗ್ಗಲ್ಲಿ. ಆ ತಗ್ಗಿಂದ ನೀವೇನ್ ಮಾಡ್ರೆ, ಹಿಂದಕ್ಕಿಂದ ಬಂದ್ಬಿಟ್ಟು ಆ ನೀವು ಐ ಅಂತ ಪಟ್ಟಣದಲ್ಲಿ ಹೋಗ್ಬಿಟ್ಟು ಇವರೆಲ್ಲ ನಮ್ಮನ್ನ ಅಟ್ಟಿಸ್ಕೊಂಡ್ಬರ್ತಾರ ಸಂದರ್ಭದಲ್ಲಿ ನೀವು ಆ ನಗರಕ್ಕೆ ನುಗ್ಬಿಟ್ಟು ಏನ್ ಮಾಡಿ ಅಂತಂದ್ರೆ, ಅದನ್ನ ಫಸ್ಟ್ ನೀವೇನ್ ಮಾಡಿ ಸುಟ್ಟಾಕ್ಬಿಡಿ. ಈ ಸತಿ ನೀವು ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ, ದೇವ್ರು ಹೇಳಿದಂತ ರೀತಿಯಲ್ಲಿ ನೀವೇನ್ ಮಾಡಿ, ನೀವು ಕೇಳಿ ಯಾವ್ದನ್ನ ಉಳಿಸೋಕೋಬಿಡಿ, ಕಂಪ್ಲೀಟ್ ಆಗಿ ಏನ್ ಮಾಡಕ್ಕೆ ನೀವು ನಾಶ ಮಾಡಕ್ಕೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅದೇ ತರ ಏನಾಗ್ತಾರೆ ಅಂತಂದ್ರೆ, ಏನ್ರಿ ಈ ಒಂದು ಸುದ್ದಿ ಯಾರಿಗೆ ಗೊತ್ತಾಗ್ತದೆ, ಐ ನಗರದ ಒಂದು ಅರಸನಿಗೆ ಗೊತ್ತಾಗಿದ ತಕ್ಷಣ ಬೆಳಗ್ಗೆ ಜಲ್ದಿ ಅದ್ ಏನ್ ಮಾಡ್ತಾನೆ, ಫಾಸ್ಟ್ ಆಗಿ ಇಸ್ರೇಲ್ ಜನಗಳನ್ನ ಅಟ್ಯಾಕ್ ಮಾಡಕ್ಕೆ ಏನ್ತಾರೆ, ಹಿಂದೆ ಅಟ್ಟಿಸ್ಕೊಂಡು ಹೋಗ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ, ಏನೋ ಬೈದಿಂದ ಓಡೋಗ್ತಾರೆ, ಓಡೋಗ್ತಾರೆ. ದೂರ ಓಡೋಗಿದ ತಕ್ಷಣ ಏನಾಗ್ತಾರೆ ಅಂತಂದ್ರೆ, ಏನ್ರಿ ಅಲ್ಲಿ ಹಿಂದೆಯಿಂದ ಏನ್ರಿ ಆ ಒಂದು ಐ ಒಂದು ಪಟ್ಟಣಕ್ಕೆ ಹೋಗ್ಬಿಟ್ಟು ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ, ಅಲ್ಲಿ ಸುಟ್ಟಾಕ್ಬಿಡ್ತಾರೆ. ಸುಟ್ಟಾಕಿದ್ ಹೊಗೆ ಬಂದಿದ ತಕ್ಷಣ ಇವ್ರಿಗೆ ಏನಾಗ್ತದೆ ಗೊತ್ತಾಗ್ತದೆ, ಅಯ್ಯೋ ನಮ್ದು ಏನಾಗ್ಬಿಟ್ಟಿದ್ ನಮ್ಮ ಊರ್ನ ಸುಟ್ಟಾಕ್ಬಿಟ್ಟು ತಿರ್ಗ ಓಡ್ಬೋತಾರೆ, ಓಡ್ಬೋದಕ್ಕಿನ್ನಾಗ್ತಾರೆ ಸದ್ಯಕ್ಕೆ ಅಲ್ಲರ. ಅದೇ ನೋಡಿ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಓದೋಣ, ವರ್ಸ್ 15 ಇಂದ ಹಿಡಿದು ವರ್ಸ್ 35. ಸಿಸ್ಟರ್ ಓದ್ತೀರಾ? ಓಕೆ ಬ್ರದರ್. ಯೆಹೋಶುವನು ಅವನ ಸಂಗಡ ಇದ್ದ ಇಸ್ರಾಯೇಲರು ತಾವು ಸೋತವರು ಎಂಬಂತೆ ಅರಣ್ಯ ಮಾರ್ಗವಾಗಿ ಓಡತೊಡಗಿದರು. ಆಯಿ ಎಂಬ ಊರಿನವರು ಊರಿನಲ್ಲಿದ್ದ ತಮ್ಮ ಎಲ್ಲಾ ಜನರನ್ನು ಕರೆದುಕೊಂಡು ಯೆಹೋಶುವನನ್ನು ಹಿಂದಟ್ಟುತ್ತಾ ಪಟ್ಟಣಕ್ಕೆ ದೂರವಾಗಿ ಸೆಳೆಯಲ್ಪಟ್ಟರು. ಆಯಿ ಎಂಬ ಊರಲ್ಲಿರುವ ಬೇತೇಲೆನಿಯು ಒಬ್ಬ ಗಂಡಸಾದರೂ ಉಳಿಯಲಿಲ್ಲ.
ಊರು ಬಾಗಿಲುಗಳನ್ನು ತೆರೆದು ಬಿಟ್ಟು ಎಲ್ಲರೂ ಇಸ್ರಾಯೇಲರನ್ನು ಹಿಂದಿಟ್ಟುವುದಕ್ಕೋಸ್ಕರ ಹೊರಟರು. ಯಹೋವನು ಯೆಹೋಶುವನಿಗೆ, ನಿನ್ನ ಕೈಯಲ್ಲಿರುವ ಈಟಿಯನ್ನು ಆಯಿ ಎಂಬ ಊರಿನ ಈ ಕಡೆಗೆ ಚಾಚು, ಆ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಎನ್ನಲು ಅವನು ಅದನ್ನು ಚಾಚಿದನು. ಅವನು ಕೈಯನ್ನು ಚಾಚಿದ ಕೂಡಲೇ ಒಂಚಿ ನೋಡುತ್ತಿದ್ದವರು ತಾವಿದ್ದ ಸ್ಥಳದಿಂದ ಎದ್ದು ಓಡಿ ಬಂದು ಪಟ್ಟಣದೊಳಗೆ ನುಗ್ಗಿ ಕೂಡಲೇ ಅದಕ್ಕೆ ಬೆಂಕಿ ಹೊತ್ತಿಸಿದರು. ಆಯಿ ಎಂಬ ಊರಿನ ಜನರು ಹಿಂದಿರುಗಿ ನೋಡಿದಾಗ ಪಟ್ಟಣದ ಹೊಗೆಯು ಆಕಾಶಕ್ಕೆ ಏರಿ ಹೋಗುವುದನ್ನು ಕಂಡು ಯಾವ ಮಾರ್ಗದಲ್ಲಿ ಆದರೂ ತಪ್ಪಿಸಿಕೊಳ್ಳಲಾರದಾರರು. ಅರಣ್ಯದ ಕಡೆಗೆ ಓಡಿ ಹೋಗಿದ್ದ ಇಸ್ರಾಯೇಲರು ಹಿಂದೆಟ್ಟಿದ್ದವರ ಕಡೆಗೆ ತಿರುಗಿದರು. ಯೆಹೋಶುವನು ಇಸ್ರಾಯೇಲರು ಪಟ್ಟಣದ ಹೊಂಚಿ ನೋಡುತ್ತಿರುವವರಿಗೆ ಸ್ವಾಧೀನವಾದದ್ದನ್ನು ಹೊಗೆಯ ಆಕಾಶಕ್ಕೆ ಏರಿ ಹೋಗುವುದನ್ನು ಕಂಡು ಹಿಂದಿರುಗಿ ಆಯಿ ಎಂಬ ಊರಿನ ಜನರನ್ನು ಹೊಡೆದರು. ಪಟ್ಟಣದೊಳಗೆ ನುಗ್ಗಿದವರು ಬಂದು ಬಿಟ್ಟಿದ್ದರಿಂದ ಆಯಿ ಎಂಬ ಊರಿನವರು ಈಚೆಯಲ್ಲಿಯೂ ಇದ್ದ ಇಸ್ರಾಯೇಲರು ಮಧ್ಯದಲ್ಲಿ ಸಿಕ್ಕಿಬಿದ್ದರು. ಅವರು ಎಲ್ಲರನ್ನು ಒಡೆದು ಹಾಕಿದರು. ಒಬ್ಬನಾದರೂ ಉಳಿಯಲಿಲ್ಲ, ಯಾವನೂ ತಪ್ಪಿಸಿಕೊಳ್ಳಲಿಲ್ಲ. ಆಯಿ ಎಂಬ ಪಟ್ಟಣದ ಅರಸನನ್ನು ಹಿಡಿದು ಜೀವದೊಡನೆ ಯೆಹೋಶುವನನ್ನು ಬಳಿಗೆ ತೆಗೆದುಕೊಂಡು ಬಂದರು. ಇಸ್ರಾಯೇಲರು ತಮ್ಮನನ್ನು ಅರಣ್ಯದವರಿಗೂ ಹಿಂದಟ್ಟಿ ಬಂದ ಆಯಿ ಎಂಬ ಊರಿನವರನ್ನು ಅಲ್ಲಿ ಕತ್ತಿಯಿಂದ ಸಂಹರಿಸಿ ಮುಗಿಸಿಬಿಟ್ಟ ನಂತರ ಎಲ್ಲರೂ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದವರನ್ನು ಅತಿಸಿದರು. ಆ ದಿನ ಆಯಿ ಎಂಬ ಊರಿನವರಲ್ಲಿ ಸಂಹೃತರಾದ ಗಂಡಸರು ಹೆಂಗಸರು 12,000 ಮಂದಿ ಪಟ್ಟಣದವರೆಲ್ಲರನ್ನು ಸಂಹರಿಸುವವರೆಗೂ ಯೆಹೋಶುವನು ಈಟಿ ಹಿಡಿದು ಚಾಚಿದ ಕೈಯನ್ನು ಹಿಂದಿಗೆಯಲಿಲ್ಲ. ಯೆಹೋವನು ಯೆಹೋಶುವನಿಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಪಟ್ಟಣದೊಳಗಿಂದ ಪಶು ಮೊದಲಾದವುಗಳನ್ನು ಮಾತ್ರ ಕೊಳ್ಳೆಯಾಗಿ ತೆಗೆದುಕೊಂಡರು. ಯೆಹೋಶುವನು ಆಯಿ ಎಂಬ ಪಟ್ಟಣವನ್ನು ಸುಟ್ಟು ಅದು ಯಾವ ಕಾಲಕ್ಕೂ ತಿರುಗಿ ಕಟ್ಟಲ್ಪಡದಂತೆ ಆಳು ದಿಬ್ಬವಾಗಿ ಮಾಡಿದನು. ಅದು ಇಂದಿನವರೆಗೂ ಹಾಗೆಯೇ ಇದೆ. ಆಯಿ ಎಂಬ ಊರಿನ ಅರಸನನ್ನು ಸಾಯಂಕಾಲದವರೆಗೂ ಮರದಲ್ಲಿ ನೇತು ಹಾಕಿಸಿ ಸೂರ್ಯನು ಅಸ್ತಮಿಸುತ್ತಲೇ ಅವನ ಶವವನ್ನು ಕೆಳಗಿಳಿಸಿ ಅದನ್ನು ಊರು ಬಾಗಿಲಲ್ಲಿ ಹಾಕಿಸಿಬಿಟ್ಟು ಅದರ ಮೇಲೆ ಕಲ್ಲಿನ ದೊಡ್ಡ ಕುಪ್ಪೆಯನ್ನು ಮಾಡಿಸಿದನು. ಅದು ಇಂದಿನವರೆಗೂ ಹಾಗೆಯೇ ಇದೆ. ವಿಶಾಲ್ ಏಬೆಲ್ ಬೆಟ್ಟದಲ್ಲಿ ಯಜ್ಞವೇದಿಯನ್ನು ಕಟ್ಟಿದ್ದು, ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡಿದ್ದು. ಯೆಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲರಿಗೆ ಆಜ್ಞಾಪಿಸಿದಂತೆಯೂ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆಯೂ ಯೆಹೋಶುವನು ಆ ಸಮಯದಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಏಬಾಲ್ ಬೆಟ್ಟದಲ್ಲಿ ಉಳಿ ಮುಂತಾದವುಗಳನ್ನು ಉಪಯೋಗಿಸದೆ ಹುಟ್ಟು ಕಲ್ಲುಗಳಿಂದಲೇ ಒಂದು ಯಜ್ಞವೇದಿಗಳನ್ನು ಕಟ್ಟಿಸಿದನು. ಜನರು ಅದರ ಮೇಲೆ ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಯೆಹೋಶುವನು ಅಲ್ಲಿದ್ದ ಕಲ್ಲುಗಳ ಮೇಲೆ ಜನರೆಲ್ಲರ ಸಮಕ್ಷದಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ಬರೆದನು. ಎಲ್ಲಾ ಇಸ್ರಾಯೇಲರು ಅಂದರೆ ಹಿರಿಯರು, ಅಧಿಕಾರಿಗಳು, ನ್ಯಾಯಾಧಿಪತಿಗಳು, ಅನ್ಯ ದೇಶಸ್ಥರು, ಸ್ವದೇಶಸ್ಥರು ಯೆಹೋವನ ಒಡಂಬಡಿಕೆ ಮಂಜೂಷದ ಎಡಬಲಗಡೆಗಳಲ್ಲಿ ಅದನ್ನು ಹೊತ್ತ ಲೇವಿಯರಾದ ಯಾಜಕರಾಗಿ ನಿಂತುಕೊಂಡರು. ಗೆರಿಜೇಮ್ ಪಟ್ಟಣದ ಕಡೆ ಅರ್ಧ ಜನರು, ಏಬಾಲ್ ಪಟ್ಟಣದ ಕಡೆ ಅರ್ಧ ಜನರು ಯೆಹೋವನ ಸೇವಕನಾದ ಮೋಶೆಯು ಮೊದಲೇ ಹೇಳಿದಂತೆ ಆಶೀರ್ವಾದಗಳನ್ನು ನುಡಿಯುವುದಕ್ಕೋಸ್ಕರ ನಿಂತರು. ಅನಂತರ ಯೆಹೋಶುವನು ಧರ್ಮಶಾಸ್ತ್ರದ ಎಲ್ಲಾ ಆಶೀರ್ವಾದ ಶಾಪ ವಾಕ್ಯಗಳನ್ನು ಆ ಗ್ರಂಥದಲ್ಲಿದ್ದ ಹಾಗೆಯೇ ಓದಿದನು. ಮೋಶೆಯು ಆಜ್ಞಾಪಿಸಿದ್ದರಲ್ಲಿ ಒಂದನ್ನೂ ಬಿಡದೆ ಹೆಂಗಸರಿಗೂ ಚಿಕ್ಕವರಿಗೂ ಅವರಲ್ಲಿದ್ದ ಅನ್ಯ ದೇಶಸ್ಥರಿಗೂ ಕೇಳಿಸುವಂತೆ ಸರ್ವಸಮೂಹದ ಮುಂದೆ ಓದಿದನು. ಓಕೆ, ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ಕಳೆದ ಚಾಪ್ಟರ್ ಅಲ್ಲಿ ಓದಿದಂತೆ ಅದೇ ತರ ಏನ್ ಮಾಡ್ತಾರೆ, ಐ ಅಂತ ಮುಟ್ಟೋ ಒಂದು ಪಟ್ಟಣ ಏನ್ ಮಾಡ್ತಾರೆ, ಕಾಂಕರ್ ಮಾಡ್ಕೊಂತಂದ್ರ ಅಲ್ಲಿ ಐಯಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ರಂತೆ ಏನ್ ಅಬ್ಸರ್ವ್ ಮಾಡಿದ್ರಾ ನೋಡ್ಬೇಕ್ರೆ, 12,000 ಜನಗಳು ಅಂದ್ರ 12,000 ಜನಗಳನ್ನ ಕೂಡ ಏನ್ ಮಾಡ್ತಾರೆ ನಾಶ ಸಾಯಿಸಾಕ್ ಬಿಡ್ತಾರೆ ಅಂದ್ರ. ಆಮೇಲೆ ರಾಜನ ಏನ್ ಮಾಡ್ತಾರೆ ಜೀವಂತವಾಗಿ ಹಿಡ್ಕೊಂಡು ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ. ಅವನ್ ಏನ್ ಮಾಡ್ತಾರೆ ಅಂತಂದ್ರೆ ಯೆಹೋಶುವ ಏನ್ ಮಾಡ್ತಾರೆ ಅವನ್ನ
ಮರಕ್ಕೆ ಹಾಕ್ಬಿಟ್ಟು ಸಾಯಂಕಾಲವರೆಗೂ ಕಟ್ಟಕ್ಕೆ ಅವಳು ಇಳಿಸ್ತಾರೆ, ಅದರ ನೇಣಾಕ್ಬಿಡ್ತಾರೆ. ಅದರ ಅಂದ್ರೆ ಅವನ್ನ ಏನ್ರೀ ಮರಕ್ಕೆ ಹಾಕಿ ನೇಣಾಕ್ಬಿಡ್ತಾರೆ, ಸಾಯಂಕಾಲವರೆಗೂ ಬಿಡ್ತಾರೆ. ಸಾಯಂಕಾಲ ಆಮೇಲೆ ಮಾಡ್ತಾರೆ, ಇಳಿಸ್ಬಿಡ್ತಾರೆ. ಯಾಕೆ ಧರ್ಮೋಪದೇಶ ಖಂಡದಲ್ಲಿ ಏನ್ ನೋಡಿದಿರಿ, ಯಾವ್ದೇ ಶವ ಆಗ್ಲಿ ಮರದ ಮೇಲೆ ಸಾಯಂಕಾಲದ ಮೇಲೆ ಏನಾಗ್ಬಿಡ್ದು ಇರಬಾರ್ದು, ಅದನ್ನ ಇಳಿಸ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಅತಕ್ಕಂತ ಏನ್ ಮಾಡ್ತಾರೆ ಯೋಶುವ, ಅವನ್ ಏನ್ ಮಾಡ್ತಾರೆ ಅವನ್ನ ಇಳಿಸ್ಬಿಡ್ತಾರೆ. ಅದ್ರ ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಯೋಶುವ ಏನ್ರೀ ಯಬಾಲ್ ಅಂತ ಒಂದ್ ಪರ್ವತದ ಮೇಲೆ ಯಹೋವನ್ ಏನ್ ಮಾಡ್ತಾರಂತೆ, ಒಂದು ಒಂದು ಬಲಿಪೀಠ ಏನ್ ಮಾಡ್ತಾರೆ ಕಟ್ತಾರೆ. ಆ ಬಲಿಪೀಠ ಹೆಂಗ್ ಕಟ್ಟರು ಅಂತ ಏನಾರ ಅಬ್ಸರ್ವ್ ಮಾಡಿದ್ರ, ಕರೆಕ್ಟ್, ಕಲ್ಲಲ್ಲಿ ಯಾವ್ದೇ ಒಂದು ಉಳಿಪೆಟ್ಟು ಇಲ್ದಿರಂತ ಒಂದು ಕಲ್ಲಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಬಲಿಪೀಠ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಟ್ತಾರೆ ಅಲ್ವರ. ಆಮೇಲೆ ಅದ್ರ ಮೇಲೆ ಏನ್ ಬರೀತಾರೆ, ಮೋಸೆಯ ಧರ್ಮಶಾಸ್ತ್ರ ಏನ್ ಮಾಡ್ತಾರೆ ಅದ್ನಲ್ಲಿ ಬರೀತಾರೆ ನೋಡ್ರ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಯಹೋವನ ಧರ್ಮಶಾಸ್ತ್ರ ಓದಿಸ್ತಾರೆ. ಹೆಂಗ್ ಓದಿಸ್ತಾರೆ ಅಂತಂದ್ರೆ, ಅದೇ ನಾವು ಕಳೆದು ಒಂದ್ಸತಿ ನೋಡ್ಬೇಕು ಧರ್ಮೋಪದೇಶ ಕಂಡ ನೋಡಲ್ಲ, ಏನ್ ನೋಡಿದ್ರಿ ನೀವು ನ್ಯಾಯವಿಧಿಗಳನ್ನ ಕೈಕೊಂಡು ನಡೆದ್ರೆ ನಿಮ್ಗೆ ಆಶೀರ್ವಾದಗಳು, ಏನೆಲ್ಲ ಆಶೀರ್ವಾದ ಬರ್ತಂತ ಲಿಸ್ಟ್ ಇತ್ತು ಗೊತ್ತಾ. ಆಮೇಲೆ ಇತರ ನೀವು ದೇವ್ರ ಆಗ್ನೆ ಮೀರ್ ನೋಡಿದ್ರೆ ಯಾವತ್ತ ಶಾಪ ಬರ್ತಾ ಇತ್ತು ಅಂದ್ಬಿಟ್ಟು ಎರಡು ಪರ್ವತಗಳ ಮೇಲೆ ನಿನ್ಸ್ ಏನ್ ಮಾಡ್ತಾರೆ ಅಲ್ಲಿ ಅದು ಓದಿಸ್ತಾರೆ ಅದರ. ಹಂಗ್ರೆ ಯಾವ ಪರ್ವತ ಅದು, ಗೆರಜಿಮ್ ಮತ್ತೆ ಏಬಾಲ್ ಪರ್ವತ ಅಲ್ರ. ಇವು ಏಬಾಲ್ ಪರ್ವತ ಯಾವ್ದಕ್ಕೆ, ಆಶೀರ್ವಾದಕ್ಕ ಇಲ್ಲಾಂದ್ರೆ ದೇವ್ರ ಒಂದು ಏನ್ರಿ ಶಾಪಕ್ಕ, ಧರ್ಮೋಪದೇಶ ಕಂಡ 27ನೇ ಅಧ್ಯಾಯ 13 ಮತ್ತೆ 14 ಅಲ್ಲಿ ಕೊಟ್ಟಿದೆ ಏನಂತಂದ್ರೆ, ಏಬಲ್ ಬಂದ್ಬಿಟ್ಟು ಶಾಪಕ್ಕಾಗಿ ಗೆರಜಿಮ್ ಪರ್ವತ ಬಂದ್ಬಿಟ್ಟು ಏನ್ರಿ ದೇವರ ಒಂದು ಆಶೀರ್ವಾದ ಅದಕ್ಕೆ ನೋಡ್ಬೇಕು. ಒಬ್ರು ಪರ್ವತ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾರೆ ದೇವರ ಆಶೀರ್ವಾದಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ ಇದಾಗಿ ಮೇಲೆ ದೇವರ ಒಂದು ಶಾಪಗಳೇನಿದೆ ಅಂತ ಏನ್ ಮಾಡ್ತಾರೆ ಇದನ್ನ ಇನ್ನೊಂದು ಇದ್ರಲ್ಲಿ ಏನ್ ಮಾಡ್ತಾರೆ ಅವರು ಅದ್ ಮಾಡ್ತಾರೆ. ಈ ರೀತಿ ಏನ್ ಮಾಡ್ತಾರೆ ಯೋಶುವ ತನ್ಗಿರಂತ ಎಲ್ಲ ಜನಗಳಿಗೆ ಚಿಕ್ಕವರಿಂದ ಮೊದಲುಗಡೆ ದೊಡ್ಡವರವರೆಗೂ ಏನ್ ಮಾಡ್ತಾರೆ ವೇದ ಪಾರಾಯಣ ಮಾಡಿಸ್ತಾರೆ. ಧರ್ಮ ವಿಧಿಗಳು ಏನ್ರಿ ಅಂತ ಮಾಡ್ತಾರೆ ಅವ್ರಿಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ. ಓಕೆನಾ, ಇವಾಗ ನೆಕ್ಸ್ಟ್ ಚಾಪ್ಟರ್ ಬರೋಣ. 9 chapter verses 1-15 ಅದನ್ನ ಒಬ್ರು ಓದ್ಬೇಕು ಅಂತ ಕೇಳ್ತೀನಿ. ಆಮೇಲೆ ವರ್ಸಸ್ 16-27 ವರ್ಗೂ ನಮ್ಮ ಮಧ್ಯದಲ್ಲಿ ನವಿತಾ ಸಿಸ್ಟರ್, ನವಿತಾ ಸಿಸ್ಟರ್ ಓದ್ಬೋದಾ ನೀವು, ಆಗ್ತದಾ? ಓಕೆ, ಫಸ್ಟ್ 9:1-15 ಜೋಶುವ ಓದ್ತಾನೆ, ಅದಾಗಿದ ನಂತರ 16-27 ನಮ್ಮ ನವಿತಾ ಸಿಸ್ಟರ್ ಓದ್ಬೇಕು. ಗಿಬ್ಯೋನ್ಯರು ಯುಕ್ತಿಯಿಂದ ಉಳಿದದ್ದು ಇಸ್ರಾಯೇಲ್ಯರಿಗೆ ದಾಸರಾದದ್ದು ಯೋರ್ದಾನ್ ಹೊಳೆಯ ಆಚೆ ಬೆಟ್ಟದ ಮೇಲಿನ ಪ್ರದೇಶ, ಇಳಕಲ್ಲಿನ ಪ್ರದೇಶ, ಲೆಬನೋನಿನ ಎದುರಿಗಿರುವ ಮಹಾಸಾಗರದ ತೀರ ಪ್ರದೇಶ, ಇವುಗಳಲ್ಲಿ ವಾಸವಾಗಿದ್ದ ಮೋರಿಯ ಹತ್ತಿನ ಹಿತ್ತಿಯ ಕಾನಾನ್, ಪೆರಿಜ್ಜಿಯ ಇವ್ವಿಯ ಯಬೂಸಿಯ ರಾಜರು ನಡೆದ ಸಂಗತಿಯನ್ನು ಕೇಳಿ ಒಂದೇ ಮನಸ್ಸಿನಿಂದ ಯಹೋಶುವನಿಗೂ ಇಸ್ರಾಯೇಲ್ಯರಿಗೂ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಕೂಡಿಕೊಂಡರು. ಯರಿಕೋವಿನವರನ್ನು ಐ ಎಂಬ ಊರಿನವರನ್ನು ಯಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಹಳೆಯ ಬುದ್ದಲಿಗಳನ್ನು ಏರಿ ಅರಿದ ಹಳೆಯ ಕೆರೆಗಳನ್ನು ಮುಟ್ಟಿ ಮೆಟ್ಟಿ ಹಳೆಯ ಬಟ್ಟೆಗಳನ್ನು
ಒದೆದು ಒಣರೊಟ್ಟಿ ಚೂರುಗಳನ್ನು ಮುತ್ತಿ ಬುತ್ತಿ ಕಟ್ಟಿಕೊಂಡು ತಾವು ರಾಜ ರಾಯ ಬಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದು ಅವನಿಗೂ ಇಸ್ರಾಯೇಲ್ಯರಿಗೂ ನಾವು ದೂರದೇಶದಿಂದ ಬಂದೆವು. ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರು. ಆಗ ಇಸ್ರಾಯೇಲ್ಯರು ಇವ್ವಿಯರಾದ ಅವರಿಗೆ, ನೀವು ಒಂದು ವೇಳೆ ಈ ನಮ್ಮ ದೇಶದ ನಿವಾಸಿಗಳೇ ಆಗಿರಬಹುದು. ಆ ಪಕ್ಷದಲ್ಲಿ ನಾವು ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವುದು ಹೇಗೆ ಎಂದು ಉತ್ತರ ಕೊಟ್ಟರು. ಅವರು ಯೆಹೋಶುವನಿಗೆ, ನಾವು ನಿನ್ನ ದಾಸರಾಗಿದ್ದೇವೆನ್ನಲು ಅವನು ಅವರನ್ನು, ನೀವು ಯಾರು ಎಲ್ಲಿಯವರು ಎಂದು ಕೇಳಿದನು. ಅದಕ್ಕೆ ಅವರು, ನಿನ್ನ ಸೇವಕರಾದ ನಾವು ನಿಮ್ಮ ದೇವರಾದ ಯೆಹೋವನ ನಾಮ ಮಹತ್ತಿನ ನಿಮಿತ್ತ ಬಹುದೂರ ದೇಶದಿಂದ ಬಂದಿದ್ದೇವೆ. ನಮ್ಮ ಹಿರಿಯರು ದೇಶ ನಿವಾಸಿಗಳು ಆತನು ಐಗುಪ್ತದಲ್ಲಿ ನಡೆಸಿದ ಮಹತ್ಕಾರ್ಯಗಳ ಸುದ್ದಿಯನ್ನು ಯೆಷ್ಬೋನಿನ ಅರಸನಾದ ಸಿಹೋನ್ ಅಷ್ಟರೋತಿನಲ್ಲಿ ವಾಸವಾಗಿದ್ದ ಬಾಷಾನಿನ ಅರಸನಾದ ಓಗ್ ಎಂಬ ಈ ಇಬ್ಬರು ಅಮೋರಿಯರ ಅರಸರಿಗೆ ಮಾಡಿದ್ದೆಲ್ಲವನ್ನು ಕೇಳಿ, ನೀವು ಪ್ರಯಾಣಕ್ಕೋಸ್ಕರ ಬುತ್ತಿ ಕಟ್ಟಿಕೊಂಡು ಹೋಗಿ ಇಸ್ರಾಯೇಲ್ಯರನ್ನು ಎದುರುಗೊಂಡು, ನಾವು ನಿಮ್ಮ ಸೇವಕರು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ನಮ್ಮನ್ನು ಎಂಬುದಾಗಿ ಅವರನ್ನು ಬೇಡಿಕೊಳ್ಳಿರಿ ಎಂದು ಹೇಳಿ ನಮ್ಮನ್ನು ಕಳುಹಿಸಿದರು. ನಾವು ನಿಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಮನೆ ಬಿಟ್ಟು ಹೊರಟಾಗ ಪ್ರಯಾಣಕ್ಕೋಸ್ಕರ ತೆಗೆದುಕೊಂಡ ಈ ರೊಟ್ಟಿ ಬಿಸಿಯಾಗಿತ್ತು, ಈಗ ಒಣಗೆ ಚೂರು ಚೂರಾಗಿದೆ. ನೋಡಿರಿ, ನಾವು ದ್ರಾಕ್ಷಾರಸ ತುಂಬಿಕೊಂಡಿದ್ದ ಈ ಬುದ್ದಲಿಗಳು ಹೊಸವಾಗಿದ್ದವು, ಈಗ ಹರಿದವೆ. ನಮ್ಮ ಬಟ್ಟೆ ಕೆರಗಳು ದೀರ್ಘ ಪ್ರಯಾಣದಿಂದ ಹಳೆಯವಾದವು ಅಂದರು. ಆಗ ಇಸ್ರಾಯೇಲ್ಯರು ಅವರ ಬುತ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು. ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ಯೆಹೋಶುವನು ಅವರೊಡನೆ, ನಿಮ್ಮನ್ನು ಜೀವದಿಂದುಳಿಸುವೆನೆಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡನು. ಸಮೂಹ ಪ್ರಧಾನರು ಪ್ರಮಾಣ ಮಾಡಿದರು. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾರೆ ಇಲ್ಲಿ ನೋಡಿ, ನಾವು ಇಲ್ಲಿ ಇಲ್ಲಿ ನೋಡಿ ಮ್ಯಾಪ್ ಅಲ್ಲಿ ನೋಡ್ಬೋದು ಏನಂತ ನೋಡ್ಬೋದು ಅಂದ್ರೆ, ನೋಡ್ರಿ ಇಲ್ಲಿ ಐ ಅಂತ ಪಟ್ಟಣ ಕಾನ್ಕರ್ ಮಾಡ್ಕೊಂಡು ನಿಮ್ಮಲ್ಲಿ ಈ ಸುದ್ದಿ ಏನೋ ಬಿಡ್ತಾರೆ, ಇಲ್ಲಿರೋರು ಎಲ್ಲರಿಗೂ ಹೋಗ್ಬಿಡ್ತಾನೆ. ಎಲ್ಲರೂ ಎಷ್ಟು ಭಯ ಪಟ್ಬಿಡ್ತಾರೆ, ಏನಪ್ಪ ಇಂತಿಂತ ಎರಿಕೋ ಪಟ್ಟಣನೇ ಹೊಡೆದಾಕ್ಬಿಟ್ರ, ಕೊಡನೆ ಬೀಳಿಸ್ಬಿಟ್ರ, ಅದು ಏನೋ ಒಂದು ಯುದ್ಧನೂ ಆಡ್ತೀರಾ, ಆಮೇಲೆ ಎಲ್ಲರನ್ನೂ ಸಾಯಿಸಾಕ್ಬಿಟ್ರ, ಒಬ್ಬರದ್ದು ಜೀವ ಸಹಿತ ಉಳಿಸಿಲ್ವಲ್ಲ, ಆಮೇಲೆ ಐ ಪಟ್ಟಣದಲ್ಲಿ ಕೂಡ ಒಬ್ಬರದ್ದು ಜೀವ ಸಹಿತ ಉಳಿಸಿಲ್ಲ, ದೊಡ್ಡವರು ಚಿಕ್ಕವರು ಯಾರ ಮೇಲೆ ಕರಿಕರ ಮಾಡಿಸಿಲ್ಲ, ರಾಜ್ಯನೂ ಕೂಡ ಬಿಟ್ಟಿಲ್ಲ,
ಮರುಕಾಗಿ ನೇತಾಕ್ಬಿಟ್ರಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಭಯ ಬಂದ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇವೆಲ್ಲರೂ ಒಟ್ಟಿಗೆ ಸೇರ್ಬಿಡ್ತಾರೆ. ಆದ್ರೆ ಗಿಬಿಯನ್ ಅವರು ಅವ್ರ ಜೊತೆಗೇನಾಗಿಲ್ಲ, ಸೇರ್ಕೊಂಡಿಲ್ಲ. ಯಾಕೆ ಗಿಬಿಯನ್ ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಓ ಇವ್ರನ್ನ ನಾವು ಯಾವ್ದೇ ರೀತಿಗೆ ಒಟ್ಟಿಗೆ ಸೇರಿದ್ರು ಸರಿ ನಾವು ಕನ್ಫರ್ಮ್ ಮಾಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಈ ಗಿಬಿಯನ್ ನೋಡಿದ್ವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ಲಾನ್ ಮಾಡ್ತಾರೆ. ಏನಪ್ಪ ಪ್ಲಾನ್ ಮಾಡ್ತಾರೆ ಅಂತ ನೋಡ್ತೀರಿ, ಏನ್ರಿ ವೇಷ ಹಾಕೊಂಡು ಏನ್ ಮಾಡೋಣ ನಾವು, ಅವ್ರ ಹತ್ರಕ್ಕೆ ಹೋಗ್ಬಿಡೋಣ, ಹೋಗ್ಬಿಟ್ಟು ಅವ್ರಿಗೆ ಏನಾಗದ ಸರೆಂಡರ್ ಆಗ್ಬಿಡೋಣ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಬರ್ತಾರೆ. ಅದರ ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ ಏನ್ರಿ, ದೂತರುಗಳ ತರ, ಅಂಬಾಸಿಡರ್ಸ್ ತರ. ಆಮೇಲೆ ಬಟ್ಟೆ ಹೆಂಗಿತ್ತಂತೆ, ಹೊಸದಾಗಿತ್ತ ಹಳೇದಾಗಿತ್ತ? ಹಳೆ ಬಟ್ಟೆಗಳು, ಉದ್ದಲಿಗಳು ಹಳೇದು, ಅದರ ಕೆರಗಳು ಏನಾಗಿತ್ತಲ್ಲ ಹರಿದೋಗಿರೋ ತರ. ಅದರ ನೋಡ್ರಿ ಅದೇ ಊರವರು ಸ್ವಲ್ಪ ದೂರದಲ್ಲಿ ಬಂದ್ರೆ ಹಿಂಗಂತೆ ಮೇಕಪ್ ಎಲ್ಲ ಮಾಡ್ಕೊಂಡು ಅಲ್ಲರ ಎಲ್ಲ ಆಕ್ಟಿಂಗ್ ತರ ಮಾಡ್ಕೊಂಡು ಏನ್ ಮಾಡ್ತಾರೆ, ಬರ್ತಾರಂತೆ ಅಲ್ಲರ. ಆಮೇಲೆ ರೊಟ್ಟಿಗಳಲ್ಲಿ ಏನಾಗಿತ್ತಂತೆ, ಎಲ್ಲ ಒಣಗೋಗಿರೋ ತರ ಒಂಥರ ಹಿಂದೆ ಅಲ್ವರ. ಆಮೇಲೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ನಾವು ನಿಮ್ ಜೊತೆ ಏನ್ ಮಾಡ್ಬೇಕು, ಸಮಾಧಿಯಿಂದ ಇರ್ಬೇಕು, ನಾ ನಿಮ್ ಸಂಗಡ ಸೇರ್ಕೊಂತೀರಿ ಅಂತ ಕೇಳ್ಬೇಕಾರೆ ಹೇಳ್ತಾರೆ, ಇಲ್ಲ ಇಲ್ಲ ನೀವ್ ಮೋಸ್ಟ್ಲಿ ಈ ಊರವರೇ ಇರ್ಬೇಕು, ನಿಮ್ ಸುಮ್ನೆ ನಮ್ ಜೊತೆಗೆ ಏನ್ ಮಾಡ್ಬೇಕು ಅಂತಿದ್ರಾ, ಕಂಪ್ರಮೈಸ್ ಮಾಡ್ಕೊಂಡು ಬಂದು ಇರ್ಬೇಕು ಅಂತಿದ್ದೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅವಾಗ ಏನ್ರಿ ಜೋಶ್ವ ಏನ್ ಹೇಳ್ತಾರೆ, ಯಾರು ನೀವ್ ಎಲ್ಲಿಂದ ಬರ್ತಾ ಇರೋದು ಅಂತ ಹೇಳ್ಬೇಕಾರೆ, ಇವ್ರೇನು ಉತ್ತರ ಕೊಡ್ತಾರೆ, ನಾವು ಬಹುದೂರ ದೇಶದ ಏನ್ ಮಾಡ್ತಾ ಇದ್ ನಾವು ಬರ್ತಾ ಇದ್ರಿ, ನಾವು ನಿಮ್ಮ ದೇವ್ರ ಬಗ್ಗೆ ಏನ್ ಮಾಡಿದಿರಿ ಕೇಳಿದಿರಿ, ನಿಮ್ ದೇವ್ರ ಏನ್ ಮಾಡಂತೆ ಅಮ್ಮೋರಿ ಅವ್ರಿಗೆಲ್ಲ ಯಾವ ತರ ಮಾಡಿದ್ರು, ಶಿಹೋನ್ ರಾಜ್ಯಕ್ಕೆ ಹೋಗ್ ರಾಜನ್ಗೆ ಭಾಷಾನ ಅವ್ರಿಗೆ ಏನ್ ಮಾಡಿದ್ರು, ಅವ್ರಿಗೆಲ್ಲ ಯಾವ ತರ ಮಾಡಿದ್ರು ಅಂತೆಲ್ಲ ನಾವ್ ಕೇಳಿದಿರಿ. ಅದಕ್ಕೆ ನಾವು ತುಂಬಾ ದೂರದಿಂದ ಏನ್ ಮಾಡ್ತಾ ಇದ್ರಿ, ನಾವು ಪ್ರಯಾಣ ಮಾಡ್ಕೊಂಡ್ಬಿಡ್ತೀವಿ, ನಮ್ಗೆಲ್ಲ ಯಾರು ಹೇಳ್ಕೊಟ್ಟಿದ್ರು ಅಂತಂದ್ರೆ ನಮ್ಮ ಹಿರಿಯರು, ಅದಕ್ಕೆ ನೀವ್ ಹೋಗಿ ಏನ್ ಮಾಡಿ ಅವ್ರ ಜೊತೆ ಸೇರ್ಕೊಳ್ಳಿ ಅಂತ ಹೇಳಿದ್ರೆ, ಅದನ್ನ ನಾವ್ ಏನ್ ಮಾಡಿದಿರಿ, ನಾವು ಮೀಟ್ ಮಾಡಕ್ ಬಂದ್ವಿ, ಬೇಕಾದ್ರೆ ನಮ್ಮ ಪರೀಕ್ಷೆ ಮಾಡಿ ನೋಡಿ, ನಮ್ಮ ರೊಟ್ಟಿಗಳನ್ನ ನೋಡಿ, ನಮ್ಮ ವಸ್ತ್ರಗಳನ್ನ ನೋಡಿ ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಆಮೇಲೆ ನಮ್ಮ ದ್ರಾಕ್ಷ ರಸಗಳ ಒಂದು ಬುದ್ದಲಿಗಳು ಏನ್ ಮಾಡಿ ನೀವು ನೋಡಿ ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸದ್ಯಕ್ಕೆ ಏನ್ರಿ ಈ ತರ ಮಾಡಿದ್ಮೇಲೆ ಜೋಶ್ವ ಏನ್ ಮಾಡ್ತಾರೆ, ಮತ್ತೆ ಹಿರಿಯರೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಅವತ್ತ ಏನ್ ಮಾಡ್ತಾರೆ, ಒಂದು ಒಡಂಬಡಿಕೆ ಮಾಡ್ಕೊಂತಾರೆ. ಏನ್ ಒಡಂಬಡಿಕೆ ಮಾಡ್ಕೊಂತಾರೆ, ಸಮಾಧಾನದ ಒಡಂಬಡಿಕೆ ಅಲ್ವರ. ಇದನ್ನ ದೇವ್ರ ಹತ್ರ ಕೇಳ್ತಾರ, ದೇವ್ರ ಹತ್ರ ಕೇಳಿದ್ರೆ ಏನ್ ಮಾಡ್ತಾರೆ, ಸಮಾಧಾನ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ ಅಲ್ವರ. ನೋಡ್ರಿ ಇಂತ ಎಷ್ಟು ಚೆನ್ನಾಗಿ ಏನ್ ಮಾಡ್ಬಿಟ್ಟಾರೆ, ಇಸ್ರೇಲ್ಗೆ ಏನಾಗ್ಬಿಟ್ಟಿವ್ರ ಸೇರ್ಕೊಂಡ್ಬಿಟ್ರು. ಯಾಕೆ ಅಂದ್ರೆ ನೋಡಿ ಅಪ್ರಿಷಿಯೇಟ್ ಮಾಡ್ಬೇಕು ಒಂದ್ ರೀತಿಲಿ ಅಲ್ವರ, ಭಯ ಇದೆ ಆದ್ರೂ ಕೂಡ ಜೀವ ಉಳಿಸ್ಕೊಬೇಕು ಅಂತಂದ್ಬಿಟ್ಟು ಯಹೋವನ್ ಕಡೆಗೆ ಏನ್ ಮಾಡ್ತಾರ ಅವ್ರು ಬೀಳ್ತಾರೆ. ಅದರ ಜೆಹೋವ ಗಾಡ್ ಬಗ್ಗೆ ವಿಟ್ನೆಸ್ ಏನ್ ಮಾಡ್ತಾರೆ ಕೊಡ್ತಾರೆ ಅದರ ಸದ್ಗೆ ಏನ್ ಮಾಡ್ತಾರೆ ಅಲ್ಲಿ ದೇವ್ರ ಕಡೆಗೆ ಏನ್ ಮಾಡ್ತಾರ ಅವ್ರು ಬರ್ತಾರೆ, ಅವ್ರ ಜೀವನ ಏನ್ ಮಾಡ್ತಾರ ಅವ್ರ ಅವ್ರು ಉಳ್ಕೊಂತಾರೆ. ಓಕೆನ್ರ ಈ ನೋಡ್ರಿ ಇದೆಲ್ಲ ನಮ್ಗೆ ಆಕ್ಚುಲಿ ಇದೆಲ್ಲ ಒಂದು ಟೈಪ್ ಅನಿ ಟೈಪ್ ಎಲ್ಲ ಇದೆ. ಈ ಗಿಬಿಯನ್ನು ಇಟ್ಸಂದ್ರೆ ಯಾರೋ ಅವ್ರು ಎಲ್ಲಿದ್ರು, ಅವರು ಈ ಶತ್ರುಗಳ ಒಂದು ಏನಂತಾರೆ ಒಂದು ನಗರದಲ್ಲಿ ವಾಸ ಮಾಡ್ತಾ ಇದ್ರು, ಅವ್ರು ದ್ರೋಹಿಗಳಾಗಿದ್ರು ಅದರ. ಆಮೇಲೆ ಏನ್ ಮಾಡ್ತಾರೆ ದೇವ್ರ ಬಗ್ಗೆ ಕೇಳ್ಕೊಂಡು ಏನ್ ಮಾಡ್ತಾರೆ, ಸುಮ್ನೆ ಅವ್ರ ಕೈ ನಾಶ ಆಗೋದಕ್ಕಿಂತ ದೇವ್ರಿಗೆ ಸರೆಂಡರ್ ಆಗ್ಬಿಡ ಅಂತ ದೇವ್ರಿಗೆ ಏನ್ ಮಾಡ್ತಾರೆ ಅವರು ಸರೆಂಡರ್ ಆಗ್ಬಿಡ್ತಾರೆ. ಆಮೇಲೆ ಬಟ್ಟೆಗಳೇ ಹೆಂಗೆ ಚೇಂಜ್ ಮಾಡ್ಕೊಂತಾರೆ, ಹರಿದೋಗಿರೋ ಬಟ್ಟೆಗಳು, ಕಿತ್ತೋಗಿರೋ ಒಂದು ಕೆರಗಳು, ಬುದ್ದಲಿಯಲ್ಲಿ ದ್ರಾಕ್ಷಿ ಹಣ್ಣು ಏನಾಗಿತ್ತಂತದ್ದು ಅಲ್ವರ, ಹರಿದು ಹೋಗಿದ ಬುದ್ದಲಿಗಳು, ಆಮೇಲೆ ರೊಟ್ಟಿಗಳು ಹೆಂಗಿತ್ತಂತೆ ಎಲ್ಲ ಒಣಗೋಗಿರೋದು, ಎಲ್ಲ ಅರ್ಥಗಳು ಏನಾಗಿದೆ ನಮ್ಗೆ ಇದೆ. ಅವ್ರ ಏನಂತಾರೆ ಯೋಶ್ವನ ಹತ್ರ ಬಂದು ಕೇಳ್ಕೊಂತಾರೆ, ರಿಕ್ವೆಸ್ಟ್ ಮಾಡ್ಕೊಂತಾರೆ. ಯೋಶ್ವ ಏನ್ ಮಾಡ್ತಾರೆ, ಸರಿ ಆಯ್ತು ಫಸ್ಟ್ ಏನ್ ಮಾಡೋದು ಒಪ್ಕೊಳಲ್ಲ, ಆಮೇಲೆ ಏನ್ ಮಾಡ್ತಾರೆ ಸರಿ ಆಯ್ತು ಅಂತ ಏನ್ ಮಾಡ್ತಾರೆ ಅಲ್ಲೇ ಒಪ್ಕೊಂತಾರೆ ಅಲ್ವರ. ಸಮಾಧಾನದ ಒಡಂಬಡಿಕೆ, ಒಡಂಬಡಿಕೆ ಮಾಡ್ಕೊಂತಾರೆ. ಏನ್ ಒಡಂಬಡಿಕೆ, ಸಮಾಧಾನದ ಒಡಂಬಡಿಕೆ ಅಲ್ಲ. ದೇವಿಸ್ತಾರೆ ನಾವೆಲ್ಲ ಬರೋ ದಿನಗಳ ನಿರ್ಮಾಣ ನೀವೆಲ್ಲ ನೋಡೋಣ. ಓಕೆನಾ, ನೆಕ್ಸ್ಟ್ ಭಾಗ ನಮ್ಮ ನವಿತಾ ಸಿಸ್ಟರ್ ಓದ್ಬೇಕು. ಮೂರು ದಿನಗಳ ತರುವಾಯ ಆ ಜನರು ತಮ್ಮ ಪಾಳೆಯದ ಸಮೀಪ ವಾಸಿಸುವರು ಎಂಬುದು ಇಸ್ರೇಲರಿಗೆ ತಿಳಿದು ಬಂತು. ಆದುದರಿಂದ ಇಸ್ರೇಲರು ಅವರಿದ್ದ ಸ್ಥಳಕ್ಕೆ ಹೋದರು. ಮೂರನೆಯ ದಿನ ಇಸ್ರೇಲರು ಗಿಬ್ಯೋನ್, ಕೆಫೀರಾ, ಬೇರೋತ್ ಮತ್ತು ಕಿರಿಯಾತ್ಯಾರಿಂ ಪಟ್ಟಣಗಳಿಗೆ ಬಂದರು. ಆದರೆ ಇಸ್ರೇಲರ ಸೈನ್ಯವು ಆ ಪಟ್ಟಣದ ಜನರೊಂದಿಗೆ ಯುದ್ಧ ಮಾಡಲಿಲ್ಲ. ಅವರು ಆ ಜನರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡಿದ್ದರು. ಅವರು ಇಸ್ರೇಲಿನ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದರು. ಒಪ್ಪಂದವನ್ನು ಮಾಡಿಕೊಂಡ ಜನನಾಯಕರ ಬಗ್ಗೆ ಜನರೆಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಜನನಾಯಕರು, ನಾವು ಮಾತು ಕೊಟ್ಟಿದ್ದೇವೆ, ಇಸ್ರೇಲಿನ ದೇವರಾದ ಯೆಹೋವನ ಮುಂದೆ ಪ್ರಮಾಣ ಮಾಡಿದ್ದೇವೆ, ಈಗ ನಾವು ಅವರ ವಿರುದ್ಧ ಯುದ್ಧ ಮಾಡಲು ಸಾಧ್ಯವಿಲ್ಲ, ನಾವು ಅವರನ್ನು ಜೀವಂತವಾಗಿ ಉಳಿಸಲೇಬೇಕು, ನಾವು ಅವರಿಗೆ ಕೊಟ್ಟ ಮಾತನ್ನು ಮೀರಿದರೆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ, ಆದ್ದರಿಂದ ಅವರು ಜೀವಂತವಾಗಿ ಉಳಿಯಲಿ, ಆದರೆ ಅವರು ನಮ್ಮ ಸೇವಕರಾಗಲಿ, ಅವರು ನಮಗಾಗಿ ಸೌದೆಯನ್ನು ಕಡಿಯಲಿ ಮತ್ತು ನಮ್ಮೆಲ್ಲರಿಗಾಗಿ ನೀರು ತಂದು ಹಾಕಲಿ ಎಂದು ಉತ್ತರಿಸಿದರು.
ಹೀಗೆ ಜನನಾಯಕರು ಆ ಜನರೊಂದಿಗೆ ಮಾಡಿಕೊಂಡ ಶಾಂತಿ ಒಪ್ಪಂದವನ್ನು ಮುರಿಯಲಿಲ್ಲ. ಯೆಹೋಶುವನು ಗಿಬ್ಯೋನಿನ ಜನರನ್ನು ಕರೆದು, ನೀವು ನಮಗೆ ಸುಳ್ಳು ಹೇಳಿದ್ದೇಕೆ? ನಿಮ್ಮ ನಾಡು ನಮ್ಮ ಪಾಳೆಯದ ಹತ್ತಿರವೇ ಇತ್ತು, ಆದರೆ ನೀವು ನಿಮ್ಮನ್ನು ದೂರದೇಶದವರೆಂದು ಹೇಳಿಕೊಂಡಿರಿ. ಈಗ ನೀವು ಶಾಪಕ್ಕೆ ಗುರಿಯಾಗಿದ್ದೀರಿ. ದೇವರ ಮಂದಿರಕ್ಕೆ ಸೌದಿಯನ್ನು ಕಡಿಯುವುದು, ನೀರನ್ನು ಹೊರುವುದು ನಿಮಗೆಂದಿಗೂ ತಪ್ಪಿದ್ದಿಲ್ಲ ಎಂದು ಹೇಳಿದನು. ಗಿಬ್ಯೋನ್ಯರು, ನೀವು ನಮ್ಮನ್ನು ಕೊಲ್ಲಬಹುದೆಂಬ ಭಯದಿಂದ ನಾವು ನಿಮಗೆ ಸುಳ್ಳು ಹೇಳಿದೆವು. ದೇವರು ತನ್ನ ಸೇವಕನಾದ ಮೋಶೆಗೆ ಈ ಎಲ್ಲಾ ಭೂಪ್ರದೇಶವನ್ನು ನಿಮಗೆ ಕೊಡಬೇಕೆಂದು ಆಜ್ಞಾಪಿಸಿರುವುದನ್ನು, ಈ ಪ್ರದೇಶದ ಎಲ್ಲಾ ಜನರನ್ನು ಕೊಂದು ಬಿಡಬೇಕೆಂದು ನಿಮಗೆ ಹೇಳಿರುವೆನೆಂದು ನಾವು ಕೇಳಿದ್ದೆವು. ಆದ್ದರಿಂದ ನಾವು ನಿಮಗೆ ಸುಳ್ಳು ಹೇಳಿದೆವು. ನಾವು ಈಗ ನಿಮ್ಮ ಸೇವಕರು, ನಿಮಗೆ ಸರಿ ಎನಿಸಿದ್ದನ್ನು ನೀವು ಮಾಡಬಹುದು ಎಂದು ಉತ್ತರಿಸಿದರು. ಹೀಗೆ ಗಿಬ್ಯೋನಿನ ಜನರು ಗುಲಾಮರಾದರು. ಆದರೆ ಯೆಹೋಶುವನು ಅವರನ್ನು ಜೀವಂತವಾಗಿ ಉಳಿಸಿದನು. ಇಸ್ರೇಲರು ಅವರನ್ನು ಕೊಲ್ಲದಂತೆ ನೋಡಿಕೊಂಡರು. ಯೆಹೋಶುವನು ಗಿಬ್ಯೋನಿನ ಜನರನ್ನು ಇಸ್ರೇಲರ ಸೇವಕರನ್ನಾಗಿ ಮಾಡಿಕೊಂಡನು. ತನ್ನ ನಿವಾಸಕ್ಕಾಗಿ ಯೆಹೋವನು ಆರಿಸಿಕೊಳ್ಳುವ ಸ್ಥಳಗಳಲ್ಲಿ ಅವರು ಇಸ್ರೇಲರಿಗಾಗಿಯೂ ಯೆಹೋವನ ಯಜ್ಞವೇದಿಕೆಗಾಗಿಯೂ ಮರವನ್ನು ಕಡಿಯುತ್ತಿದ್ದರು ಮತ್ತು ನೀರನ್ನು ಹೊರುತ್ತಿದ್ದರು. ಆ ಜನರು ಇಂದಿಗೂ ಗುಲಾಮರಾಗಿಯೇ ಇದ್ದಾರೆ. ನೋಡ್ಬೇಕ್ರೆ ಏನ್ರಿ ಎರಡನೇ ಭಾಗದಲ್ಲಿ ಏನ್ರಿ ಸೂಪರ್ ಕೊಟ್ಟಿರ್ತೀನಿ. ಮೂರ್ ದಿನ ಆಮೇಲೆ ಏನಾಗ್ಬಿಡ್ತಂತ ಅವ್ರಿಗೆ ಗೊತ್ತಾಗ್ಬಿಡ್ತಂತೆ, ಇವರೆಲ್ಲ ಯಾರು ಅಂತಾರೆ, ಇದೇ ಊರಲ್ಲಿ ಇರೋರು ಅಂತಂದ್ಬಿಟ್ಟು ಅವಾಗ ಕೇಳ್ತಾರೆ, ಏನಪ್ಪ ಯಾಕೆ ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಅಂತಂದ್ಬಿಟ್ಟು ಅಲ್ವರ. ಅವಾಗ ಏನ್ ಮಾಡ್ತಾರೆ, ಯಾಕೆ ನಮ್ಗೆ ಸುಳ್ಳು ಹೇಳಿದ್ರಿ ಅಂತ ಅಂದ್ಬಿಟ್ಟು ಎಲ್ಲ ಡಿಸ್ಕಶನ್ ಮಾಡ್ಬೇಕು, ನಾಶ ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ ಅವ್ರು ಏನ್ ಮಾಡಿದ್ರು, ಒಂದು ಸಮಾಧಾನದ ಒಡಂಬಡಿಕೆ ಮಾಡ್ಕೊಂಡಿದ್ರು. ಒಡಂಬಡಿಕೆನ ಏನ್ ಮಾಡಂಗಿಲ್ಲ, ಮೀರಂಗಿಲ್ಲ ಅಲ್ವರ. ಅದ್ಗೆ ಯೋಶುವ ಮತ್ತೆ ಎಲ್ಲ ಹಿರಿಯರು ಸೇರ್ಬಿಟ್ಟು ಏನ್ ಮಾಡ್ತಾರೆ, ನಾವು ಆತರ ಸಮಾಧಾನ ಒಡಂಬಡಿಕೆ ಮಾಡೋದ್ರಿಂದ ಅವ್ರೇ ಮಾಡ್ಕೊಂಡಿರೋದ್ರಿಂದ ಅವ್ರನ್ನ ಏನ್ ಮಾಡೋದ್ ಬೇಡ, ನಾಶ ಮಾಡೋದ್ ಬೇಡ, ಅವ್ರಿಗೆ ಏನ್ ಮಾಡೋಣ, ಜೀವದಾನ ಮಾಡೋಣ. ಆದ್ರೆ ಅವ್ರನ್ನ ನಮ್ಮ ಎಲ್ಲಾ ಸಾಮಾನ್ಯರ ತರ ಏನಂತಾರೆ ಉಪಯೋಗಿಸ್ಕೊಳೋದ್ ಬೇಡ, ಅವ್ರಿಗೆ ಏನ್ ಮಾಡೋಣ, ಒಂದ್ ಕೆಲ್ಸನ ಕೊಡೋಣ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಕೆಲ್ಸ ಕೊಡ್ತಾರೆ, ಕಟ್ಟಿಗೆ ಕಡಿಯೋದು, ನೀರು ಹೊಡೆಯೋದು. ಯಾರ ಮನೆಗೆ ದೇವರಾಲಯಕ್ಕಂತೆ ಯೋಚನೆ ಮಾಡಿರ್ತೀನಿ, ಏನ್ ಕೆಲ್ಸ ಸಿಕ್ಬಿಡ್ತು ನೋಡ್ರಿ, ಅದರ ಅರ್ಕಲ್ ಬಟ್ಟೆ ಹಾಕೊಂಡು ಕಿತ್ತೋಗ್ರೆ ಕೆರೆ ಹಾಕೊಂಡ್ಬಂದವ್ರಿಗೆ ಎಲ್ಲಿ ಸಿಕ್ಬಿಡ್ತು ಕೆಲ್ಸ, ದೇವಾಲಯದಲ್ಲಿ ಸಿಕ್ತು. ಯೋಚನೆ ಮಾಡ್ರಿ, ಏನ್ ಅದೃಷ್ಟ ಮಾಡಿರ್ಬೇಕು ಪಾಪ ಇಸ್ರೇಲ್ ಜನಗಳ ಅಷ್ಟು ಗೋತ್ರದಲ್ಲಿ ಎಷ್ಟೆಲ್ಲ ಜನ ನಂಬಿಕೆಸ್ತಾಗ ಅವ್ರು ಸಿಕ್ದಿರೋ ಕೆಲ್ಸಗಳು ಏನ ಬಿಡ್ತೀವಿ, ಈಸಿಯಾಗಿ ಸಿಕ್ಬಿಡ್ತು ನೋಡ್ರ. ಅದಕ್ಕೆ ಗಾಡ್ಸ್ ಗ್ರೇಸ್ ಅದ್ರ ಅದಕ್ಕೆ ಹೇಳ್ತಾರಲ್ಲಿ ಏನ್ರಿ, ಅವ್ರೇನ್ ಹೇಳ್ತಾರೆ ಉತ್ತರ ಕೊಡ್ತಾರೆ ಮೋಸಕ್ಕೆ ಹೇಳ್ಬೇಕ್ರೆ, ಏನಕ್ಕೆ ಹಿಂಗ್ ಮಾಡಿದೆ ಅಂತ ಕೇಳ್ಬೇಕು. ಹೇಳ್ತಾರೆ ನಾವು ಜೀವ ಉಳಿಸ್ಕೊಬೇಕಂತ ಮಾಡಿದ್ರಿ, ಮೋಸೆಗೆ ದೇವರು ಏನ್ ಹೇಳಿದ್ರು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ, ದೇವರು ಮೋಸೆಗೆ ಈ ಜಾಗನೆಲ್ಲ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ ನಮಗೆ ಕಿವಿಗೆ ಏನಾಗಿದೆ, ದೇವ್ರ ಇದನ್ನ ಮಾಡೇ ಮಾಡ್ತಾರೆ ಕೊಟ್ಟೇ ಕೊಡ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ಬಿಟ್ಟು ಆ ನಂಬಿಕೆ ವಿಶ್ವಾಸ ಯಾರಲ್ಲಿದಂತೆ ಗಿಬ್ಯೋನೈಟ್ಸ್. ಅದರ ಅದಕ್ಕೆ ಏನ್ ಮಾಡ್ತಾರೆ ಗಿಬ್ಯೋನೈಟ್ಸ್ಗೆ ಏನ್ ಮಾಡ್ತಾರೆ ಆಲಯದಲ್ಲಿ ಏನ್ ಮಾಡ್ತಾರೆ ದೇವ್ರೊಂದ ಒಂದು ಕೆಲಸ ಅವ್ನು ಕೇಳ್ಕೊಂಡಿದ್ದೇನೋ, ಜೀವದಾನ ಅವನಿಗೆ ಜೀವನ ಏನ್ ಮಾಡ್ತಾರೆ ದೇವ್ರವ್ರಿಗೆ ದಾನ ಮಾಡ್ತಾರೆ ಅಲ್ವರ. ನೋಡ್ರಿ ಇವೆಲ್ಲ ವಂಡರ್ಫುಲ್ ಎಕ್ಸಾಂಪಲ್ಸ್ ಅದರ. ನೋಡ್ರಿ ದೇವರು ಪಕ್ಷಪಾತಿ ಅಲ್ಲ, ದೇವ್ರನ್ನ ಸಿನ್ಸಿಯರ್ ಆಗಿ ಕರೆದವರು, ಯಾರು ಕರೆದೋ ಸರಿ ಅನೇ ಜನಗಂದವನ ಇರ್ಲಿ ಯೋಧನ ಇರ್ಲಿ ಯಾರೇ ಇರ್ಲಿ, ದೇವ್ರನ್ನ ಕುಗ್ದವ್ರನ್ನ ದೇವ್ರನ್ನ ಹುಡುಕ್ದವ್ರಿಗೆ ದೇವ್ರ ಯಾವತ್ತೂ ಕೈ ಬಿಡೋದಿಲ್ಲ. ಕೊರ್ನೆಲಿಯಸ್ಗೆ ಪೀಟರ್ ಅಭಿಷೇಕ ಮಾಡ್ಬೇಕಾಯ್ತಾನೆ ಹೇಳೋದು, ನನ್ಗೆ ಇವಾಗ ಗೊತ್ತಾಗಿದೆ ದೇವರು ಪಕ್ಷಪಾತಿ ಅಲ್ಲ, ಸಿನ್ಸಿಯರ್ ಆಗಿ ಯಾರನ್ನ ಯಾರು ದೇವ್ರನ್ನ ಹುಡುಕ್ತಾರೋ ಅವ್ರಿಗೇನ್ ಮಾಡ್ತಾರೆ ದೇವ್ರು ಒಂದು ಜೀವಧನ ಖಂಡಿತ ಕೊಟ್ಟೆ ಕೊಡ್ತಾರೆ. ಅದರ ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ ಗಿಬ್ಯೋನೈಟ್ಸ್ ಅದರ ಆ ಊರ್ ಜನಗಳಿಗೆ ಮಾಡೋ ದೇವ್ರು ಒಂದು ಜೀವಧನ ಕೊಟ್ಟೆ ನೋಡ್ತಾರೆ. ಕೊನೆಯದಾಗೆ ಹತ್ತನೇ ಅಧ್ಯಾಯ ವಚನ ಒಂದರಿಂದ ಓಕೆ ಒಂದರಿಂದ ಹದಿನೈದು ಒಬ್ರು ಓದ್ಬೇಕು ಅಂತ ಕೇಳ್ಕೊಂತೀನಿ. ಹದಿನಾರಿಂದ ಮೂವತ್ತರಿಗೂ ಒಬ್ರು, ಆಮೇಲೆ ಮೂವತ್ತೊಂದರಿಂದ ನಲವತ್ಮೂರು ಒಬ್ರು. ಒಂದು ಸೋದರಿ ಅಂತ ಉಷಾ ಅವ್ರು ಓದ್ತಾರೆ ಒಂದರಿಂದ ಹದಿನೈದು. ಎರಡನೇದಾಗೆ ನಮ್ಮ ಪೂರ್ಣಿಮಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ ಮೂರನೇದಾಗೆ ನೀವು ಓದ್ತೀರಾ, ಸರಿ ಅನಿತಾ ಅಷ್ಟು ಓದಿ. ಒಂದನೇದಾಗೆ ಯೆಹೋಶುವನು ಗಿಬ್ಯೋನಿನ ಬಳಿಯಲ್ಲಿ ಐದು ಮಂದಿ ಅರಸರನ್ನು ಸೋಲಿಸಿದ್ದು. ಯೆಹೋಶುವನು ಯೆರಿಕೋವನ್ನು ಅದರ ಅರಸನನ್ನು ಹೇಗೋ ಹಾಗೆಯೇ ಆಯಿ ಎಂಬ ಪಟ್ಟಣವನ್ನು ಅದರ ಅರಸನನ್ನು ತೆಗೆದುಕೊಂಡು
ಸಂಹರಿಸಿ ಬಿಟ್ಟನೆಂಬುದನ್ನು ಆಯಿ ಎಂಬ ಊರಿಗಿಂತ ದೊಡ್ಡದು ಒಂದು ರಾಜಧಾನಿಯಷ್ಟು ಶ್ರೇಷ್ಠವೂ ಆಗಿರುವ ಗಿಬ್ಯೋನ್ ಪಟ್ಟಣದಲ್ಲಿರುವ ಜನರು ತಾವೆಲ್ಲರೂ ಯುದ್ಧವೀರರಾಗಿದ್ದರೂ ಇಸ್ರಾಯೇಲ್ಯರ ಮಧ್ಯದಲ್ಲಿ ಜೀವದಿಂದುಳಿಯುವುದಕ್ಕೋಸ್ಕರ ಅವರ ಸಂಗಡ ಒಡಂಬಡಿಕೆ ಮಾಡಿಕೊಂಡರೆಂಬುದನ್ನು ಎರುಸಲೇಮಿನ ಅರಸನಾದ ಅದೋನಿ ಚೇತಕನು ಕೇಳಿ ಬಹಳವಾಗಿ ಭಯಪಟ್ಟು ಹೆಬ್ರೋನಿನ ಅರಸನಾದ ಹೋಹಾಮ್, ಯರ್ಮೂತಿನ ಅರಸನಾದ ಪಿರಾಮ್, ಲಾಕೀಶಿನ ಅರಸನಾದ ಯಫಿಯಾ, ಎಗ್ಲೋನಿನ ಅರಸನಾದ ದೇಬೀರ್ ಇವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ಬಂದು ನನಗೆ ಸಹಾಯ ಮಾಡಿರಿ, ನಾವು ಯಹೋಶುವನ ಸಂಗಡಲೂ ಇಸ್ರಾಯೇಲ್ಯರ ಸಂಗಡಲೂ ಒಡಂಬಡಿಕೆ ಮಾಡಿಕೊಂಡ ಗಿಬ್ಯೋನರನ್ನು ಸೋಲಿಸೋಣ ಎಂದು ಹೇಳಿಸಿದನು. ಆಗ ಯೆರುಸಲೇಮ್, ಹೆಬ್ರೋನ್, ಯರ್ಮೂತ್, ಲಾಕೀಶ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಅಮೋರಿಯ ರಾಜರು ದಂಡೆತ್ತಿ ಕೂಡಿ ಬಂದು ಗಿಬ್ಯೋನಿಗೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದರು. ಗಿಬ್ಯೋನಿಯರು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ದೂತರನ್ನು ಕಳುಹಿಸಿ, ನಿನ್ನ ಸೇವಕರನ್ನು ಕೈಬಿಡಬೇಡ, ಬೇಗ ಬಂದು ಸಹಾಯ ಮಾಡು, ನಮಗೆ ವಿರೋಧವಾಗಿ ಕೂಡಿ ಬಂದಿರುವ ಈ ಬೆಟ್ಟದ ಸೀಮೆಯ ಎಲ್ಲಾ ಅಮೋರಿಯ ರಾಜರಿಂದ ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಂಡರು. ಆಗ ಯೆಹೋಶುವನು ಎಲ್ಲಾ ಭಟ್ಟರ ಮತ್ತು ಯುದ್ಧವೀರರ ಸಹಿತವಾಗಿ ಗಿಲ್ಗಾಲಿನಿಂದ ಹೊರಟನು. ಯೆಹೋವನು ಯೆಹೋಶುವನಿಗೆ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನೂ ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ಯೆಹೋಶುವನು ಗಿಲ್ಗಾಲ್ ಬಿಟ್ಟು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ತಟ್ಟನೆ ಅವರ ಮೇಲೆ ಬಿದ್ದನು. ಯೆಹೋವನು ಇಸ್ರಾಯೇಲ್ಯರ ಮುಂದೆ ಅವರನ್ನು ಕಳವಳಗೊಳಿಸಿದ್ದರಿಂದ ಯೆಹೋಶುವನು ಅವರನ್ನು ಗಿಬ್ಯೋನಿನ ಹತ್ತಿರ ಪೂರ್ಣವಾಗಿ ಸೋಲಿಸಿ ಬೆತ್ ಹೇರೋನ್ ಎಂಬ ಘಟ್ಟದ ದಾರಿಯಲ್ಲಿ ಅಚೇಕ, ಮಕ್ಕೇದ ಎಂಬ ಊರುಗಳವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದನು. ಅವರು ಇಸ್ರಾಯೇಲರಿಗೆ ಬೆಂಗೊಟ್ಟು ಬೆತ್ ಹೋರೋನಿನ ಇಳಿಜಾರಿನಲ್ಲಿ ಓಡುತ್ತಾ ಅಚೇಕವನ್ನು ಮುಟ್ಟುವವರೆಗೂ ಯೆಹೋವನು ಆಕಾಶದಿಂದ ದೊಡ್ಡ ಕಳ್ಮಲೆಯನ್ನು ಸುರಿಸಿ ಅನೇಕರನ್ನು ಸಾಯಿಸಿದನು. ಇಸ್ರಾಯೇಲ್ಯರ ಕತ್ತಿಯಿಂದ ಸಂಹೃತರಾದವರಿಗಿಂತ ಕಲ್ಮಳೆಯಿಂದ ನಾಶವಾದವರೇ ಹೆಚ್ಚು ಮಂದಿ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಶಾರ್ ಗ್ರಂಥದಲ್ಲಿ ಬರೆದದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ಪೂರ್ತಿ ಆಕಾಶದ ಮಧ್ಯದಲ್ಲಿಯೇ ನಿಂತರು. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಯೆಹೋಶುವನು ಇಸ್ರಾಯೇಲ್ಯರ ಸಹಿತವಾಗಿ ಗಿಲ್ಗಾಲಿನ ಪಾಳೆಯಕ್ಕೆ ಹಿಂದಿರುಗಿದನು. ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ತಿದ್ರೆ, ಆ 5 ಅರಸರಿಗೆ ಏನಾಗ್ಬಿಡ್ತದೆ, 5 ನ್ಯೂಸ್ ಹೋಗ್ಬಿಡ್ತದೆ. ಏನಂತಂದ್ರೆ, ಗಿಬ್ಯೋನೈಟ್ಸ್ ಅವರು ಏನಾಗ್ಬಿಡ್ತಾರೆ, ಯೆಹೋಶುವನ ಕಡೆ ಹೋಗ್ಬಿಡ್ತಾರೆ, ಯೆಹೋಶುವನಿಗೆ ಸರೆಂಡರ್ ಆಗ್ಬಿಡ್ತಾರೆ ಅಂತ. ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಯೆಹೋಶುವನ ಮೇಲೆ ಯುದ್ಧಕ್ಕೆ ಬರೋಕ್ ಬದಲಾಗಿ ಆ ಗಿಬ್ಯೋನೈಟ್ಸ್ ಮೇಲೆ ಏನ್ ಮಾಡ್ತಾರೆ, ಯುದ್ಧಕ್ಕೆ ಹೋಗ್ತಾರೆ. ಇಮ್ಮಿಡಿಯೇಟ್ ಆಗಿ ಗಿಬ್ಯೋನೈಟ್ಸ್ ಏನ್ ಮಾಡ್ತಾರೆ, ಯೆಹೋಶುವನಿಗೆ ಕರೆ ಕೊಡ್ತಾರೆ. ಅಲ್ಲ, ದಯವಿಟ್ಟು ನಮ್ಗೆ ಏನ್ ಮಾಡ್ತೀನಿ, ಬನ್ನಿ, ನೀವು ಕಾಪಾಡಿ, ನಮ್ಮ ರಕ್ಷಿಸಿ. ಇವ್ರು ಏನ್ ಮಾಡ್ತಾರೆ, ನಮ್ಗೆ ನಮ್ಗೆ ವಿರೋಧವಾಗಿ ಬರ್ತಾ ಇದಾರೆ ಅಂತ ಹೇಳ್ಬೇಕಾದ್ರೆ, ಯೆಹೋಶುವ ಏನ್ ಮಾಡ್ತಾರೆ, ಅವ್ರನ್ನ ಹೇಳ್ತಾರೆ, ದಂಡೆತ್ತಿ ಬಂದು ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಸೋಲಿಸ್ತಾರೆ. ಅದನ್ನ ಸೊದಿಗೆ ನೋಡ್ಬೇಕಾರೆ, ಇಲ್ಲಿ ಯಾವ ರೀತಿ ಸೋಲಿಸ್ತಾರೆ ಅಂತ ಕೂಡ ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೇಕಾರೆ, ದೇವರು ಅವ್ರು ಭಯಂಕರವಾಗಿರಂತ ಆನೆಕಲ್ ಮಳೆ ಬೀಳಿಸ್ತಾರೆ ಅಂತ ಅಂತಾರ. ಅವಾಗ ಬಂದವಾಗ ಏನಾಗ್ತಾರೆ ಅಂತಂದ್ರೆ, ಅಲ್ಲಿ ಎಲ್ಲಾ ಮಂದಿ ಏನ್ರಿ ಸೈನಿಕರೆಲ್ಲ ಸತ್ತೋಗ್ಬಿಡ್ತಾರೆ. ಈ ರಾಜರು ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ಗುಹೆಗೆ ಹೋಗಿ ಏನ್ ಮಾಡ್ತಾರೆ, ಅಲ್ಲಿ ಔಸ್ಕೊಂಡ್ಬಿಡ್ತಾರೆ. ಅದರ ಅದನ್ನ ನೆಕ್ಸ್ಟ್ ಭಾಗದಲ್ಲಿ ಇನ್ನ ಡೀಟೇಲ್ ಕೊಟ್ಟಿದ್ದಾರೆ ಅದು ಓದನ. ಸೊ ಅದಕ್ಕೆ ನೋಡ್ಬೇಕಾರೆ, ಅಲ್ಲಿ ಏನಾಗ್ತಾರೆ ಅಂತ ನೋಡ್ತೀನಿ ಅಂತಂದ್ರೆ, ಸೂರ್ಯ ಏನಾಯ್ತು ಅಂತ ನೋಡ್ತೀರಿ 13 ವಚನದಲ್ಲಿ, ಅಲ್ಲೇ ನಿಂತಿರುತ್ತೆ, ಆಕಾಶದ ಮಧ್ಯದಲ್ಲಿ ಹಾಗೆ ನಿಂತದ್ದು ಫುಲ್ ಡೇ. ಆಮೇಲೆ ಇನ್ನೊಂದು ಮಾತು, ಚಂದ್ರನು ಹಾ
ಇಸ್ರಾಯೇಲರು ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಸೂರ್ಯ ಚಂದ್ರ ಹಾಗೆಯೇ ನಿಂತರು. ಆಮೇಲೆ ಈ ಮಾತು ಯಾಶಾರ್ ಗ್ರಂಥದಲ್ಲಿ ಬರೆದದೆ ಬರೆದದೆಯಲ್ಲ. ಹೀಗೆ ಸೂರ್ಯನ ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಏನ್ ಅರ್ಥ ಆಯ್ತು ನಮ್ಗೆ ಈ ವಚನ ಹೋದ್ರೆ? ನಮ್ಗೆ ಹೆಂಗಿದೆ ಅಂದ್ರೆ ಸೂರ್ಯ ಹಂಗೆ ನಿಂತು ಬಿಡ್ತು, ಸೂರ್ಯ ಮುಳುಗೇ ಇಲ್ಲ ಅಂತ ಅನ್ಸ್ಬಿಡ್ತಾರೆ ಅವರ ಆಯ್ಕೆ. ನೋಡ್ಬೇಕಾದ್ರೆ ಇಲ್ಲಿ ಸೂರ್ಯ ಮುಳುಗಿಲ್ಲ ಅಂತ ಹೇಳೋದಕ್ಕಿಂತ ಕನ್ನಡದಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತೀನಿ. ಸೂರ್ಯ ಏನಾಯ್ತಂತೆ ಲಾಸ್ಟ್ ಅಲ್ಲಿ ಹೆಂಗ್ ಕೊಡ್ತಾರೆ ಅಲ್ಲಿ ಅಲ್ಲಿ ಏನಾಯ್ತಂತೆ? ಮುಳುಗಲಿಕ್ಕೆ ಆತುರ ಪಡ್ಲಿಲ್ಲ ಅಂತ. ಆಕ್ಚುಲಿ ಏನು ಅಂತಂದ್ರೆ, ಇವಾಗ ಯೋಚನೆ ಮಾಡಿದ್ದೀನಿ, ಅಲ್ಲಿ ಆನೆಕಲ್ ಮಳೆ ಬಿತ್ತು ಅಂತ ನೋಡಿದ್ದೀನಿ. ಅಂದ್ರೆ ಇವಾಗ ಯೋಚನೆ ಮಾಡಿ, ಇವಾಗ ಆನೆಕಲ್ ಮಳೆ ಬಿಡ್ಬೇಕಾದ್ರೆ ಆಕಾಶದಲ್ಲಿ ಏನ್ ಇರ್ಬೇಕು? ಮೋಡ. ಇವಾಗ ಮೋಡ ಇತ್ತು ಅಂದ್ರೆ, ಇವಾಗ ಯೋಚನೆ ಮಾಡಿ, ಇವಾಗೆಲ್ಲ ಅದೇ ನಾವು ನೋಡ್ತಾ ಇದ್ದಿಲ್ಲ, ಭಯಂಕರ ಮೋಡ ಇತ್ತು ಅಂದ್ರೆ ಆನೆಕಲ್ ಬೆಳೆ ಇಟ್ಟಿಲ್ಲಿ ಮೋಡ ಇತ್ತು ಅಂದ್ರೆ ಸೂರ್ಯನ ಬೆಳಕಿನ ಆಗಲ್ಲ ಸಾಮಾನ್ಯ ಭೂಲೋಕಕ್ಕೆ, ಭೂಮಿಗೆ ಬರಲ್ಲ. ಸೊ ಹಿಂಗಿರ್ತಾರೆ ಅಂದ್ರೆ ಸಂಜೆ ಹೊತ್ತಲ್ಲಿ ಹಿಂಗಿರ್ತಾರೆ, ಆ ತರ ಇರ್ತಾರೆ ಮೊಬ್ಬೊಬ್ಬಗೆ, ಅಂದ್ರೆ ಕತ್ಲಿರಲ್ಲ ಅಂದ್ರೆ ಸ್ವಲ್ಪ ಡಲ್ ಆಗಿರ್ತಾರೆ. ಅಂದ್ರೆ ಆ ರೀತಿ ವೆದರ್ ಏನಾಯ್ತಂತೆ ಹಂಗೆ ಕಂಟಿನ್ಯೂ ಆಯ್ತಂತೆ. ಅಂದ್ರೆ ಸಾಯಂಕಾಲ ಬರ್ಬೇಕಿದೆ ಏನಾಗಿದೆ, ಏನಾಗಿದೆ ಹಾಗೆ ಹಂಗೆ ಕಂಟಿನ್ಯೂ ಆಗಿದೆ. ಸೂರ್ಯ ಅದು ಮುಳುಗೋದು ಏನಾಗಿದೆ ಈ ತರ ತಡವಾಗ ತರ ಇದೆ ಅಷ್ಟೇ ಹೊರತು ಏನ್ರಿ ಸೂರ್ಯ ಮುಳುಗೇ ಇಲ್ಲ ಅಂತಲ್ಲ. ಅಂದ್ರೆ ಇದ್ರ ಬಗ್ಗೆ ನಾವು ಓದೋಣ, ಒಂದು ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಮಾಡ್ಬೇಕು, ಡೀಟೇಲ್ ಆಗಿ ಓದೋಣ. ಅಂದ್ರೆ ಸೊ ಇದು ಬಂದ್ಬಿಟ್ಟು ಒಂದು ನ್ಯಾಚುರಲ್ ಫಿನಾಮಿನನ ದೇವರು ಏನ್ ಮಾಡಿದಾರೆ ಅಂತಂದ್ರೆ ಯೂಸ್ ಮಾಡಿದ್ದಾರೆ. ಅಂದ್ರೆ ಸೊ ಆ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತಾರೆ ದೇವರು, ಈ ನ್ಯಾಚುರಲ್ ಆಗಿ ಏನ್ ಮಾಡ್ತಾರೆ ಇಸ್ರೇಲ್ ಜನಗಳಿಗೆ ವಿರುದ್ಧವಾಗಿ ಬರಂತ ಒಂದು ಶತ್ರುಗಳನ್ನ ಸೋಲ್ಸಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ದೇವ್ರು ಯೂಸ್ ಮಾಡೋಂತ ಒಂದೇಂತ ಒಂದು ಟ್ಯಾಕ್ಟಿಕ್ಸ್ ಅದನ್ನ. ಸೊ ಆ ರೀತಿ ನೆಕ್ಸ್ಟ್ ಬಾರದಲ್ಲಿ ನೋಡಂತೀರಿ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಪಾರ್ಟ್ ಪುಡಿ ಮಾಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಹದಿನೈದರಿಂದ ಹದಿನಾರರಿಂದ ಮೂವತ್ತು. ಓಕೆ ಬ್ರದರ್. ಆ ಐದು ಮಂದಿ ಅರಸರು ಓಡಿ ಹೋಗಿ ಮಕ್ಕೇದದ ಗುಹೆಯಲ್ಲಿ ಅಡಗಿಕೊಂಡರು. ಜನರು ಯೆಹೋಶುವನಿಗೆ, ಆ ಐದು ಮಂದಿ ನಮಗೆ ಸಿಕ್ಕಿದರು, ಅವರು ಮಕ್ಕೇದದ ಗವಿಯಲ್ಲಿ ಅಡಗಿಕೊಂಡಿದ್ದಾರೆ ಎಂದು ತಿಳಿಸಿದಾಗ ಅವನು ಅವರಿಗೆ ಗವಿಯ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹೊರಳಿಸಿ ಕಾಯುವುದಕ್ಕೆ ಕೆಲವರನ್ನಿಡಿರಿ, ನೀವಾದರೂ ಅಲ್ಲೇ ನಿಂತುಕೊಳ್ಳಬೇಡಿರಿ, ಬೇಗನೆ ಹಿಂದಟ್ಟಿ ಹಿಂದಾದ ವೈರಿಗಳನ್ನು ಹತ ಮಾಡುತ್ತಾ ಹೋಗಿರಿ, ಅವರನ್ನು ಅವರ ಪಟ್ಟಣಗಳಲ್ಲಿ ಸೇರಗೊಡಿಸಬೇಡಿರಿ, ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನಲ್ಲ ಅಂದನು. ಈ ಪ್ರಕಾರ ಯೆಹೋಶುವನು ಇಸ್ರಾಯೇಲ್ಯರು ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ಸಂಹರಿಸಿ ಬಿಟ್ಟರು. ಸ್ವಲ್ಪ ಜನರು ಮಾತ್ರ ತಪ್ಪಿಸಿಕೊಂಡು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸೇರಿಕೊಂಡರು. ಇಸ್ರಾಯೇಲ್ಯರಾದರೂ ಮಕ್ಕೇದದಲ್ಲಿ ಇಳುಕೊಂಡಿದ್ದ ಯೆಹೋಶುವನ ಬಳಿಗೆ ಸುರಕ್ಷಿತರಾಗಿ ಬಂದರು. ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಒಬ್ಬನೂ ತನ್ನ ನಾಲಿಗೆಯನ್ನು ಎತ್ತಲಿಲ್ಲ. ಅನಂತರ ಯೆಹೋಶುವನು ಜನರಿಗೆ, ನೀವು ಗವಿಯ ಬಾಯನ್ನು ತೆರೆದು ಆ ಐದು ಮಂದಿ ಅರಸರನ್ನು ನನ್ನ ಬಳಿಗೆ ತನ್ನಿರಿ ಅನ್ನಲು, ಅವರು ಹೋಗಿ ಯೆರುಸಲೇಮ್, ಹೆಬ್ರೋನ್, ಯರ್ಮೂತ್, ಲಾಕೀಶ್, ಎಗ್ಲೋನ್ ಎಂಬ ಪಟ್ಟಣಗಳ ಐದು ಮಂದಿ ಅರಸರನ್ನು ಗವಿಯಿಂದ ಹೊರಗೆ ಅವನ ಬಳಿಗೆ ತಂದರು. ಅವರನ್ನು ತನ್ನ ಬಳಿಗೆ ತಂದ ಮೇಲೆ ಯೆಹೋಶುವನು ಎಲ್ಲಾ ಇಸ್ರಾಯೇಲ್ಯರನ್ನು ಕರೆಸಿ ತನ್ನ ಜೊತೆಯಲ್ಲಿ ಬಂದಿದ್ದ ಸೈನ್ಯಾಧಿಪತಿಗಳಿಗೆ ಹತ್ತಿರ ಬಂದು, ಈ ಅರಸರ ಕೊರಳಿನ ಮೇಲೆ ಪಾದಗಳನ್ನಿಡಿರಿ ಎಂದು ಹೇಳಲು, ಅವರು ಹತ್ತಿರ ಬಂದು ಅವರ ಕುತ್ತಿಗೆಯ ಮೇಲೆ ಕಾಲಿಟ್ಟರು. ಆಗ ಅವನು ಅವರಿಗೆ, ಅಂಜಬೇಡಿರಿ, ಕಳವಳಗೊಳ್ಳಬೇಡಿರಿ, ಸ್ಥಿರಚಿತ್ತರಾಗಿರ್ರಿ, ಧೈರ್ಯದಿಂದಿರಿ, ನಿಮ್ಮೊಡನೆ ಯುದ್ಧಕ್ಕೆ ಬರುವ ಎಲ್ಲಾ ವೈರಿಗಳಿಗೂ ಯೆಹೋವನು ಹೀಗೆಯೇ ಮಾಡುವನು ಎಂದು ಹೇಳಿದ ನಂತರ ಆ ಅರಸರನ್ನು ಕೊಲ್ಲಿಸಿ ಐದು ಮರಗಳಿಗೆ ನೇತು ಹಾಕಿಸಿದನು. ಅವರ ಶವಗಳು ಸಾಯಂಕಾಲದವರೆಗೂ ಅಲ್ಲೇ ತೂಗಾಡುತ್ತಿದ್ದವು. ಸೂರ್ಯಾಸ್ತಮಾನದ ಹೊತ್ತಿಗೆ ಜನರು ಯೆಹೋಶುವನ ಅಪ್ಪಣೆಯಂತೆ ಅವುಗಳನ್ನು ಮರಗಳಿಂದ ಕೆಳಗಿಳಿಸಿ ಅವರು ಅಡಗಿಕೊಂಡಿದ್ದ ಗವಿಯಲ್ಲಿಯೇ ಹಾಕಿ ಅದರ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹೊರಳಿಸಿದರು. ಆ ಕಲ್ಲುಗಳು ಇಂದಿನವರೆಗೂ ಅಲ್ಲೇ ಇರುತ್ತವೆ. ಕಾನಾನ್ ದೇಶದ ದಕ್ಷಿಣ ಭಾಗವು ಇಸ್ರಾಯೇಲ್ಯರಿಗೆ ವಶವಾದದ್ದು. ಅದೇ ದಿವಸ ಯೆಹೋಶುವನು ಮಕ್ಕೇದ ಊರನ್ನು ಹಿಡಿದುಕೊಂಡು ಅದನ್ನು ಅದರ ರಾಜ ಪ್ರಜೆಗಳೆಲ್ಲರನ್ನೂ ಕತ್ತಿಯಿಂದ ಸಂಹರಿಸಿದನು, ಒಬ್ಬನನ್ನೂ ಉಳಿಸಲಿಲ್ಲ. ಯೆರಿಕೋವಿನ ಅರಸನಿಗೆ ಮಾಡಿದಂತೆ ಇದರ ಅರಸನಿಗೂ ಮಾಡಿದನು. ಯೆಹೋಶುವನು ಜನರೆಲ್ಲರ ಸಹಿತವಾಗಿ
ಮಕ್ಕೇದದಿಂದ ಲಿಬ್ನಕ್ಕೆ ಹೋಗಿ ಅಲ್ಲಿಯವರೊಡನೆ ಯುದ್ಧ ಮಾಡಿದನು. ಯೆಹೋವನು ಅದನ್ನು ಅದರ ಅರಸನನ್ನು ಇಸ್ರಾಯೇಲ್ಯರ ಕೈಗೆ ಕೊಟ್ಟನು. ಅವರು ಅದರಲ್ಲಿದ್ದ ಜನರಲ್ಲಿ ಒಬ್ಬನನ್ನು ಉಳಿಸದೆ ಎಲ್ಲರನ್ನೂ ಕತ್ತಿಯಿಂದ ಸಂಹರಿಸಿದರು. ಯೆರಿಕೋವಿನ ಅರಸನಿಗಾದ ಗತಿಯೇ ಇದರ ಅರಸನಿಗೂ ಆಯಿತು. ನೋಡ್ಬೇಕ್ರೆ ಏನ್ ಮಾಡ್ತಾರೆ, ಐದು ಮಂದಿ ಅರಸರು ಎಲ್ಲೋಗಪ್ಪ ಔಸ್ಕೊಂಡ್ಬಿಡ್ತಾರೆ ಅಂತಂದ್ರೆ ಮಕ್ಕಿದನ ಒಂದು ಗುಹೆ ಅಲ್ಲರ. ಸೊ ಅಲ್ಲಿ ಏನ್ ಮಾಡ್ತಾರೆ, ಇದು ಯೋಶುವನ್ ಗೊತ್ತಾಗಿದ ತಕ್ಷಣ ಏನ್ ಮಾಡ್ತಾರೆ, ಮಿಟಗೆ ಕಲ್ಲಾಕ್ಬಿಟ್ಟು ಮುಚ್ಚ್ಬಿಡ್ತಾರೆ ಅಲ್ಲರ. ಇಡೀ ಸೈನ್ಯನೆಲ್ಲ ನಾಶ ಮಾಡಿ ತಿರ್ಗಾ ಏನ್ ಮಾಡ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ, ಕರೆಸ್ತಾರೆ ಆಚ ಕಡೆ. ಕರೆಸ್ಬಿಟ್ಟು ಆಚ ಕಡೆ ಏನ್ ಮಾಡ್ತಾರೆ ಅಲ್ಲಿ ಏನ್ರಿ, ಅವರ ಒಂದು ಕುತ್ತಿಗೆ ಮೇಲೆ ಏನ್ ಮಾಡ್ತಾರೆ, ಆ ಹಿರಿಯರಿಗೆ ಏನ್ ಹೇಳ್ತಾರೆ, ನೀವು ಕಾಲಿಡಿ ಅಂದ್ರೆ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ, ನೀವು ಕಾಲಿಡಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ಆ ಐದು ಮಂದಿ ಅರಸ್ನ ಸಾಯಿಸ್ಬಿಟ್ಟು ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಎಂತಾರೆ, ತಿರ್ಗಾ ನೆನಕ್ಕೆ ಹಾಕ್ಬಿಡ್ತಾರೆ ಅಂದ್ರ ಸಾಯಂಕಾಲ ಹಂಗೆ ಏನ್ ಮಾಡ್ತಾರೆ, ಶವನ ಅಲ್ಲಿ ತೆಗಿತಾರೆ ಅಲ್ದರ. ಸೊ ಅದಕ್ಕೆ ನೋಡ್ಬೇಕಾರೆ ಇದಾಗಿದ ನಂತರ ಏನ್ರಿ ನೆಕ್ಸ್ಟ್ ಆ ಮಕ್ಕಿದೆ ಅಂತಂದ್ಬಿಟ್ಟು ಒಂದು ಆ ಒಂದು ಚಿಕ್ಕದ ಒಂದು ಊರಿಗೆ ಏನ್ ಮಾಡ್ತಾರೆ, ಈ ತರ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಲಿಬ್ನಾ ಅಂತ ನೋಡ್ಬೇಕಾರೆ ಏನ್ರಿ, ಲಿಬ್ನಾ ಕೂಡ ಹಂಗೇನ್ ಮಾಡ್ತಾರೆ, ಈ ತರ ಮಾಡ್ತಾರೆ. ಈ ತರ ಒಂದೊಂದೇ ಊರು ಏನ್ ಮಾಡ್ತಾರೆ, ಯೋಶುವ ಕಾನ್ಕರ್ ಮಾಡ್ಕೊಂಡು ಹೋಗೋದ್ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ಇದು ನೋಡ್ಬೇಕಾರೆ ಇಲ್ಲಿ ಎಷ್ಟು ಜನ ಶತ್ರು ಇದ್ರು ಅಂತ ನೋಡ್ತೀರಿ, ಆ ಐದು ಮಂದಿ ಅರಸರು ಅದರ. ಯಾರಿಗೆ ವಿರುದ್ಧವಾಗಿ ಬಂದಿದ್ದು, ಐದು ಮಂದಿ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಐದು ಮಂದಿ ಅರಸರು. ಐದು ಮಂದಿ ಯಾರು ಅದರ, ಯಾರು ವಿರುದ್ಧವಾಗಿ ಬಿಡ್ತಾರೆ, ದೇವ್ರ ಮಕ್ಳು ವಿರುದ್ಧವಾಗಿ ಏನ್ ಮಾಡ್ತಾರೆ, ಯುದ್ಧಕ್ಕೆ ಬಿಡ್ತಾರೆ. ಈ ಐದು ಮಂದಿಗಳು ಯಾರು, ಈ ಐದು ಮಂದಿಗಳು ಆ ಯೋಶುವ ಅಟ್ಟಿಸ್ಕೊಂಡು ಹೋಗ್ತಾರೆ ಅಲ್ವರ. ಅದ್ ಭಯದಿಂದ ಇವ್ರು ಏನ್ ಮಾಡ್ತಾರೆ, ಔಸ್ಕೊಂಡ್ಬಿಡ್ತಾರೆ ಅದರ. ಆಮೇಲೆ ಇವರು ಎಲ್ಲಾ ಸೈನಿಕರನ್ನ ಸೋಲಿಸಿದ ಮೇಲೆ ಇವ್ರನ್ನ ಏನ್ ಮಾಡ್ತಾರೆ, ಹೊರಗಡೆ ಕರ್ಬಿಟ್ಟು ಅವ್ರ ಮೇಲೆ ಇವ್ರು ಏನ್ ಮಾಡ್ತಾರೆ, ಕಾಲಿಟ್ಟಿ ನಿಂತ್ಕೊಂತಾರೆ ಅದರ. ಕೊನೆಗೆ ಏನ್ ಮಾಡ್ತಾರೆ, ಅವ್ರನ್ನ ನೇಣಾಕ್ಬಿಡ್ತಾರೆ ಅದರ. ಈ ತರ ಏನ್ ಮಾಡ್ತಾರೆ, ಅವ್ರನ್ನ ಜಯಿಸ್ತಾರೆ. ಹಂಗಾರೆ ಇವ್ರು ಯಾರು ಐದು ಮಂದಿ ಅದರ, ನೀವೆಲ್ಲ ಏನ್ ಮಾಡಿ ಥಿಂಕ್ ಮಾಡಿ ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಹೋದನ, ಲಾಸ್ಟ್ ಪಾರ್ಟ್ ನಮ್ಮ ಅನಿತಾ ಸಿಸ್ಟರ್ ಓದ್ಬೇಕು ಅಂತ ಹೇಳ್ತೀನಿ. ಸುಪ್ರೀತ್ ಬ್ರದರ್ ಹುಣಸೂರಿನ ಅನಿತಾ ಸಿಸ್ಟರ್. ಅಲ್ಲಿಂದ ಯೋಶುವನು ಇಸ್ರೇಲರ ಸಹಿತವಾಗಿ ಲಾಕೀಶಿಗೆ ಹೋಗಿ ಮುತ್ತಿಗೆ ಹಾಕಿ ಯುದ್ಧ ಮಾಡಿದನು. ಯೆಹೋವನು ಇದನ್ನು ಇಸ್ರೇಲರ ಕೈಗೆ ಒಪ್ಪಿಸಿದ್ದರಿಂದ ಅವರು ಅದನ್ನು ಎರಡನೇ ದಿನದಲ್ಲಿ ಸ್ವಾಧೀನ ಮಾಡಿಕೊಂಡು ಅದನ್ನು ಅದರ ಜನರನ್ನು ಸಂವರಿಸಿಬಿಟ್ಟನು. ಲಿಬ್ನದವರಿಗಾದ ಗತಿಯೇ ಇವರಿಗೂ ಆಯಿತು. ಇದಲ್ಲದೆ ಯೋಶುವನು ಲಾಕೀಶಿನವರ ಸಹಾಯಕ್ಕೆ ಬಂದ ಗೆಜೇರಿಯ ಅರಸನಾದ ಹೋರಾಮನನ್ನು ಅವರ ಪ್ರಜೆಗಳನ್ನು ಹೊಡೆದು ಹಾಕಿದನು, ಒಬ್ಬನು ಉಳಿಯಲಿಲ್ಲ. ತರುವಾಯ ಯೆಹೋಶುವನು ಲಾಕೀಶನನ್ನು ಬಿಟ್ಟು ಇಸ್ರೇಲ್ ಎಲ್ಲರ ಸಹಿತವಾಗಿ ಎಗ್ಲೋನಿಗೆ ಬಂದು ಮುತ್ತಿಗೆ ಹಾಕಿ ಯುದ್ಧ ಮಾಡಿದನು. ಅವರು ಅದೇ ದಿನದಲ್ಲಿ ಅದನ್ನು ಹಿಡಿದು ಲಾಕೀಶಿನಲ್ಲಿ ಮಾಡಿದಂತೆಯೇ ಅದನ್ನು ಅದರ ಜನರೆಲ್ಲರನ್ನು ಕತ್ತಿಯಿಂದ ಸಂವರಿಸಿ ಬಿಟ್ಟರು. ಅನಂತರ ಯೆಹೋಶುವನು ಇಸ್ರೇಲ್ಯರು ಎಗ್ಲೋನನ್ನು ಬಿಟ್ಟು ಹೆಬ್ರೋನಿಗೆ ಹೋಗಿ ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಿ ಅದನ್ನು ಅದಕ್ಕೆ ಸೇರಿದ ಊರುಗಳನ್ನು ಅದರ ರಾಜ್ಯ ಪ್ರಜೆಗಳೆಲ್ಲರನ್ನು ಕತ್ತಿಯಿಂದ ಸಂವರಿಸಿದರು. ಎಗ್ಲೋನಿನಲ್ಲಿ ಹೇಗೋ ಹಾಗೆಯೇ ಇಲ್ಲಿಯೂ ಒಬ್ಬನನ್ನು ಉಳಿಸಲಿಲ್ಲ. ಪಟ್ಟಣವನ್ನು ಜನರನ್ನು ನಾಶ ಮಾಡಿದರು. ಅಲ್ಲಿಂದ ಯೆಹೋಶುವನು ಎಲ್ಲಾ ಇಸ್ರೇಲ್ಯರೆಲ್ಲರೂ ದೇಬೇರಿಗೆ ಬಂದು ಅಲ್ಲಿಯವರೊಡನೆ ಯುದ್ಧ ಮಾಡಿ ಅದನ್ನು ಅದಕ್ಕೆ ಸೇರಿದ ಊರುಗಳನ್ನು ಹಿಡಿದುಕೊಂಡು ಅದರ ರಾಜ್ಯ ಪ್ರಜೆಗಳೆಲ್ಲರನ್ನು ಕತ್ತಿಯಿಂದ ಸಂವರಿಸಿದರು, ಒಬ್ಬನನ್ನು ಉಳಿಸಲಿಲ್ಲ. ಹೆಬ್ರೋನಿಗೂ ಅದರ ಅರಸನಿಗೂ ಲಿಬ್ನಕ್ಕೂ ಅದರ ಅರಸನಿಗೂ ಆದ ಗತಿಯೇ ದೇಬೇರಿಗೂ ಅದರ ಅರಸನಿಗೂ ಆಯಿತು. ಹೀಗೆ ಯೆಹೋಶುವನು ಬೆಟ್ಟದ ಮೇಳನ ಪ್ರದೇಶ, ದಕ್ಷಿಣ ಪ್ರಾಂತ್ಯ, ಇಳಕಲಿನ ಪ್ರದೇಶ, ಬೆಟ್ಟಗಳ ಬುಡದ ಪ್ರದೇಶ ಇವುಗಳನ್ನು ಸ್ವಾತಂತ್ರಿಸಿಕೊಂಡು ಇವುಗಳ ರಾಜ್ಯ ಪ್ರಜೆಗಳನ್ನು ಸಂವರಿಸಿಬಿಟ್ಟನು, ಒಬ್ಬನನ್ನು ಉಳಿಸಲಿಲ್ಲ. ಇಸ್ರೇಲ್ ದೇವರಾದ ಯೆಹೋವನ ಆಜ್ಞೆಯಂತೆ ಜೀವವಿರುವುದೆಲ್ಲವನ್ನು ಸಂವರಿಸಿದನು. ಕಾದೇಶ್ ಬರ್ನೆಯದಿಂದ ಗಾಜಾ ಊರಿನವರೆಗೂ, ಗೋಷೇನ್ ಪ್ರಾಂತ್ಯದಿಂದ ಗಿಬ್ಯಾನಿನವರೆಗೂ ಎಲ್ಲರನ್ನು ಸೋಲಿಸಿದನು. ಇಸ್ರೇಲ್ ದೇವರಾದ ಯೆಹೋವನು ಅವರ ಪಕ್ಷದಲ್ಲಿ ಯುದ್ಧ ಮಾಡಿದ್ದರಿಂದ ಯೆಹೋಶುವನು ಈ ಎಲ್ಲಾ ರಾಜ್ಯಗಳನ್ನು ಏಕಕಾಲದಲ್ಲಿಯೇ ವಶ ಮಾಡಿಕೊಂಡನು. ತರುವಾಯ ಯೆಹೋಶುವನು ಎಲ್ಲಾ ಇಸ್ರೇಲ್ಯರೊಡನೆ ಗಿಲ್ಗಾಲಿನಲ್ಲಿದ್ದ ತನ್ನ ಪಾಳೆಯಕ್ಕೆ ಹಿಂತಿರುಗಿದನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್.
ಸದ್ಯ ನೋಡ್ಬೇಕ್ರೆ ಲಾಸ್ಟ್ ಪಾರ್ಟ್ ಅಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಯಾವ ರೀತಿ ಬೇರೆ ಬೇರೆ ನಗರಗಳನ್ನ ಯೋಶುವಾ ಕಾನ್ಕರ್ ಮಾಡ್ಕೊಂಡ್ರು ಅಂತೆಲ್ಲ ನೋಡ್ಬೇಕ್ರೆ ಏನ್ರಿ ಮಕೆದಾ ಲಿಬ್ನಾ ಆಮೇಲೆ ಲಿಬ್ನಾ ಆಗಿದ್ಮೇಲೆ ಗೆಜರ್ ಗೆಜರ್ ಆಮೇಲೆ ಲಾಶಿಶ್ ಎಗ್ಲಾನ್ ಹೆಬ್ರಾನ್ ಡೆಬೀರ್ ಅಂತ ನೋಡ್ಬೇಕ್ರೆ ಕಾದೇಶ್ ಬರ್ದಿಯಿಂದ ಹಿಡ್ದಿ ಗಾಜಾವರೆಗೂ ಅದರ ಅಂದ್ರೆ ಗೋಷನ್ ಮತ್ತೆ ಗಿಬಿಯೋನ್ ಆ ಫುಲ್ ಆ ಪ್ರಾಂತ್ಯಗಳನ್ನೆಲ್ಲ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಯೋಶುವ ಒಂದೇ ಸತಿಗೆ ಏನ್ ಮಾಡ್ತಾರೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಂತಾರೆ ಹೆಂಗೆ ಕ್ಯಾಪ್ಚರ್ ಮಾಡ್ಕೊಂಡ್ರು ಅಂದ್ರೆ ಅವ್ರ ಸಂಕಟ ಯಾರಿದ್ದಂತೆ ಯಾರಂತೂ ಯುದ್ಧಾಡಿದ್ದು ಲಾರ್ಡ್ ಆಫ್ ಇಸ್ರೇಲ್ ಫಾಟ್ ಫಾರ್ ಅವರ ಇಸ್ರಾಯೇಲ್ ಅಂತ ಹೇಳ್ಬೇಕ್ರೆ ದೇವ್ರೇನ್ ಮಾಡ್ತಾರೆ ಅವ್ರಿಗೆ ಅವ್ರ ಯುದ್ಧದಲ್ಲಿ ಜಯ ಕೊಡ್ತಾರೆ ಈ ರೀತಿ ಎಲ್ಲಾ ಒಂದು ಶತ್ರುಗಳನ್ನ ಕಾನ್ಕರ್ ಮಾಡಿ ಯೋಶುವ ತಿರ್ಗಿ ಎಲ್ಗಪ್ಪ ಬರ್ತಾರೆ ಅಂದ್ರೆ ಗಿಲ್ಗಾಲ್ ಅಂತ ಕ್ಯಾಂಪ್ಗೆ ಏನ್ ಮಾಡ್ತಾರೆ ಅವ್ರು ಬಂದು ಅಲ್ಲಿ ಸೇರ್ತಾರೆ ಆ ಗಿಲ್ಗಾಲ್ ಅಲ್ಲಿ ಏನ್ ಮಾಡಿದ್ರು ಆ ಕಲ್ಗಳು ಏನ್ ಮಾಡಿದ್ರು ಅಂತ ಅಲ್ಲಿ ಅಲ್ಲಿ ಸಾಕ್ಷಿಗಾಗಿ ಅಲ್ಲಿ ಇಟ್ಟರು ಅಂತ ಅಂದ್ಬಿಟ್ಟು ಈ ಒಂದು 10 ಚಾಪ್ಟರ್ ಅಲ್ಲಿ ಯಾವ ರೀತಿ ಅವ್ರ ಶತ್ರುಗಳನ್ನ ಸೋಲ್ಸಿದ್ರು ಯಾವ ರೀತಿ ಶತ್ರುಗಳನ್ನ ಕಾನ್ಕರ್ ಮಾಡ್ಕೊಂಡ್ರು ಅಂತ ನಮ್ಗೆ ಏನ್ ಮಾಡಿದ್ರೆ ವಿವರಣೆ ಕೊಟ್ಟಿದ್ದಾರೆ ಅದರ ಇದರಲ್ಲಿ ನಮ್ಗೆ ಒಂದು ಸ್ಪಿರಿಚುವಲ್ ಲೆಸನ್ ಸುಮ್ಮನೆ ಒಂದು ಜಸ್ಟ್ ಸ್ಮಾಲ್ ಆಗಿ ಹೇಳ್ಬೇಕಾದ್ರೆ ನಮಗೂ ಶತ್ರುಗಳಿದ್ದಾರೆ ಆ ಶತ್ರುಗಳನ್ನ ನಾವು ಯಾವ ರೀತಿ ಜಯಿಸ್ಬೇಕು ಆ ಶತ್ರುಗಳಿದ್ರೆ ಯಾವ ರೀತಿ ನಡ್ಕೊಬೇಕು ಅಂತ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿರಂತ ವಿವರಣೆಗಳನ್ನ ನಾವೇನ್ ಮಾಡ್ತೀರಿ ಅದರಲ್ಲಿ ನಾವು ನೋಡ್ತೀರಿ ಅದರ ಅದಕ್ಕೆ ನಮ್ಗೆ ಶತ್ರುಗಳಿದಾರಲ್ಲ ಎಷ್ಟು ಜನ ಇದಾರೆ 6, 5, 4 ಅದರ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅವ್ರನ್ನ ಹೆಂಗೆ ಜಯಿಸ್ಬೇಕು ನಮ್ಮ ಕಾಲನ್ನ ಎಲ್ಲಿಡ್ಬೇಕು ಯಾರ ಮೇಲೆ ಇರಬೇಕು ಯಾರ ಕೆಳಗಡೆ ಇರಬೇಕು ಯಾರನ್ನ ಜಯಿಸ್ಬೇಕು ಅಂತಂದ್ರೆ ಹೆಂಗೆ ಫೈಟ್ ಮಾಡಬೇಕು ಎಲ್ಲ ನೀವೇ ಮಾಡಿ ನೀವು ಸ್ಟಡಿ ಮಾಡಿ ಮೆಡಿಟೇಟ್ ಮಾಡಿ ಅಲ್ವರ ಏನ್ ಹೇಳ್ತಾರೆ ಅವ್ರನ್ನ ಕರ್ಕೊಂಬನ್ನಿ ಅವ್ರ ತಲೆ ಮೇಲೆ ಕುತ್ತಿಗೆ ಮೇಲೆ ಏನ್ ಮಾಡಿ ಏನಕ್ಕೆ ಅಂತ ಹೇಳ್ತಾರೆ ನೀವು ಅಂದ್ರೆ ಅವ್ರ ಮೇಲೆ ನೀವು ನಿಂತ್ಕೊಬೇಕು ಅಂದ್ರೆ ನಮ್ಮ ಶತ್ರುಗಳ ಮೇಲೆ ನಾವು ನಿಂತ್ಕೊಂಡ್ರೆ ಓವರ್ಕಮ್ ಮಾಡಕ್ಕೆ ಆಗೋದು ಅವಾಗೆ ಅದೇ ಓವರ್ಕಮ್ ಅಂತ ಹೇಳೋದು ಅದ್ರ ಅವಾಗೆ ಪೂರ್ಣ ಜಯಶಾಲಿಗಳಾಗೋದು ಅಲ್ವರ ಅದಕ್ಕೆ ನೋಡ್ಬೇಕಾರೆ ನಮ್ ಸಂಗಡ ಯಾರಿದ್ದಾರೆ ಯುದ್ಧ ಮಾಡಕ್ಕೆ ಅಂತಂದ್ರೆ ಅಲ್ವರ ದೇವ್ರಿದ್ದಾರೆ ಅಲ್ವರ ಏನ್ರಿ 12,000 ಐ ಪಟ್ಟಣದಲ್ಲಿ ಜನ ಇದ್ದಂತೆ 12,000 ಜನಗಳು ದೊಡ್ಡ ಸೈನ್ಯನೇ ಇತ್ತು ಜನಗಳು ರಾಜರು ಒಂದು ಊರು ಜನಗಳು ಬಂದ್ರೆ ಫಸ್ಟ್ ಸೋತಾಗಿದ ತಕ್ಷಣ ನೆಕ್ಸ್ಟ್ ಹಂಗೆ ಒಂದು ಯುದ್ಧ ಆಗಿದ್ಮೇಲೆ ಇನ್ನೊಂದು ಯುದ್ಧ ಇನ್ನು ನಮ್ಮಲ್ಲಿ ಇನ್ನೊಂದು ಅದೇ ತರ ನಮಗೂ ಕೂಡ ಏನ್ರಿ ನಮ್ಮ ಒಂದು ಪರಮ ಕಾರಣ ಹೋಗ್ತಾರ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸ್ವಾಧೀನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಏನ್ರಿ ಅವಾಗ ನಮ್ಗೆ ಶತ್ರುಗಳು ಬರ್ತಾರೆ ಹೆಂಗ್ ಬರ್ತಾರೆ ಒಬ್ಬರ ಮೇಲೆ ಒಬ್ರು ಒಬ್ರ ಮೇಲೆ ಒಬ್ರು ಯಾರೋ ಅಕ್ಕಪಕ್ಕದವ್ರು ಸೋದರ ಸೋದರಿಗಳೆಲ್ಲ ನಮ್ಮಂದಲ್ಲೇ ಇರುವಂತ ಅನೇಕ ಒಂದು ಶತ್ರುಗಳು ಅದರ ಇವನ್ನ ಏನ್ ಮಾಡಕ್ಕು ನಾವು ಕ್ರಮೇಣವಾಗಿ ಒಂದಲ್ಲ ಒಂದ್ ಮೇಲೆ ಒಂದು ಏನ್ ಮಾಡ್ತ ನಾವು ಜಯಿಸ್ತಾ ಹೋಗ್ಬೇಕು ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಕೊನೆಯದಾಗಿ ನಾವೊಂದು ಪ್ರಾರ್ಥನೆ ಮಾಡಿ ಏನ್ ಮಾಡೋಣ ಮುಕ್ತಾಯ ಮಾಡೋಣ ಪ್ರಾರ್ಥನೆ ಅಲ್ಲಿ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ